ಮಹಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಟಗ್ರಲ್ಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ಟೂ ಮಾರ್ಕ್ಸ್ ಕ್ವಶನ್ಸ್ ಅಂದರೆ ಪಾರ್ಟ್ ಬಿ ನಲ್ಲಿ ಕೇಳುವಂಥ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ ಮೊದಲೇದಾಗಿ ಬೆಸ್ಟ್ ಪ್ರಾಕ್ಟೀಸಸ್ ನಾನು ಈ ವಿಡಿಯೋ ಮಾಡ್ತಾ ಇರೋದನ್ನು ನಿಮಗೆ ಕ್ಲಿಯರ್ ವ್ಯೂ ಸಿಗಬೇಕು ಅಂದರೆ ತ್ರೀ ಸಿಕ್ಸ್ಟಿ ಪಿಕ್ಸಲ್ ಅಥವಾ ಕ್ವಾಲಿಟಿ ವ್ಯೂ ಫೋರ್ ಸಿಕ್ಸ್ಟಿ ಫೋರ್ ಏಯ್ಟಿ ಪಿಕ್ಸಲಲ್ಲಿ ನೀವು ನೋಡಬೇಕಾಗತ್ತೆ ಸೊ ನನ್ನ ಜೊತೆಗೆ ನೀವು ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸೊ ಟೂ ಮಾರ್ಕ್ಸ್ದು ಎರಡು ಕ್ವೆಶನನ್ನು ಕೇಳ್ತಾರೆ ಇಂಟಿಗ್ರೇಷನ್ ಸಂಬಂಧಪಟ್ಟ ಹಾಗೆ ಟೋಟಲ್ ಮಾರ್ಕ್ಸ್ ಇದು ಟ್ವೆಂಟಿ ಫೈವ್ ಮಾರ್ಕ್ಸ್ ಚಾಪ್ಟರ್ ಇದು ಟ್ವೆಂಟಿ ಫೈವ್ ಮೈಕ್ಸ್ ಇಂಟೆಗ್ರಲ್ಸ್ ಗೊತ್ತಾಯಿತು ಅಂತಂದರೆ ಅಪ್ಲಿಕೇಶನ್ ಆಫ್ ಇಂಟಗ್ರಲ್ಸ್ ಮಾಡ್ಬೋದು ಅಪ್ಲಿಕೇಶನ್ ಆಫ್ ಇಂಟಗ್ರಲ್ಸ್ಗು ಮಾಡೋಕ್ಕೂ ಸಾಧ್ಯ ಇದೆ ಅಂದರೆ ನೀವು ಡಿಫ್ರೆನ್ಷಿಯಲ್ ಇಕ್ವೇಷನ್ ಈ ಮೂರು ಚಾಪ್ಟರ್ನ ಕವರ್ ಮಾಡ್ಕೊಳ್ಬೋದು ಒಟ್ಟು ಫಾರ್ಟಿ ತ್ರೀ ಮಾರ್ಕ್ಸ್ ಅಷ್ಟು ನೀವು ಈ ಚಾಪ್ಟರ್ ಓದೋದ್ರಿಂದ ನೀವು ಗಳಿಸ್ಕೊಳ್ಬೋದಾಗುತ್ತೆ ಸೊ ಪಾರ್ಟ್ ಬಿ ಟೂ ಮಾರ್ಕ್ಸ್ ಕರ್ ಕ್ವೆಶನ್ಸನ್ನ ನಾವು ಡಿಸ್ಕಸ್ ಮಾಡೋಣ ಟೂ ಮಾರ್ಕ್ಸ್ ಸಾರಿ ಟು ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ ಮಾರ್ಚ್ ಟು ತೌಸಂಡ್ ಫೋರ್ಟೀನಿಂದ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತನಕ ಏನೇನೆಲ್ಲ ಕ್ವೇಶನ್ ಕೇಳಿದರೆ ಡಿಸ್ಕಸ್ ಮಾಡುವ ಇನ್ನು ರಿಟೈನ್ಡ್ ಪೋರ್ಷನ್ ಮೆಥಡ್ ಆಫ್ ಇಂಟಿಗ್ರೇಷನ್ ಇಲ್ಲಿ ಟೂ ಮಾರ್ಕ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಕಾನ್ಸನ್ಟ್ರೇಟೆಡ್ ಎಲ್ಲಾಗಿದೆ ಅಂದರೆ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಮತ್ತು ಇಂಟಿಗ್ರೇಷನ್ ವೈ ಪಾರ್ಟ್ಸ್ ಕೆಲವೊಂದು ಕ್ವೇಶನ್ನು ಡೆಫಿನೆಟ್ ಇಂಟಗ್ರಸ್ ಅಲ್ಲೂ ಕೂಡ ಕೇಳಿದ್ದಾರೆ ಸೊ ಮೇಜರ್ ಸೊ ಅದೇನು ಅಂತ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಡಿಲೀಟೆಡ್ ಪೋರ್ಷನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವುದು ಡಿಲೀಟ್ ಆಗಿದೆ ಅಂತ ಇಂಟಿಗ್ರೇಷನ್ ಚಾಪ್ಟರ್ ಮಾಡೋದಕ್ಕೆ ಮುಂಚೆ ನೀವು ಮೊದಲೇದಾಗಿ ಗೊತ್ತಾಗಬೇಕಾಗಿರೋದೇನಂದರೆ ಫಾರ್ಮುಲಾಸನ್ನು ನಿಮ್ಮ ತಲೆಯಲ್ಲಿ ಓಡ್ತಾ ಇರಬೇಕು ಫಾರ್ಮುಲಾಸ್ ಗೊತ್ತಿದ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ನಿಮ್ಗೆ ಗೊತ್ತಿದೆ ಎಕ್ಸ್ ಟು ದ ಪವರ್ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಎನ್ ಪ್ಲಸ್ ಒನ್ ಪ್ಲಸ್ ಸಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅದೇ ಎಕ್ಸ್ ಆದರೆ ಎಕ್ಸ್ಕ್ವರ್ ಬೈ ಟು ಬರೀತೀರಾ ಡಿ ಎಕ್ಸ್ ಆದರೆ ಬರೀ ಎಕ್ಸ್ ಬರೀತೀರಾ ಕೆ ಟೈಮ್ಸ್ ಡಿ ಎಕ್ಸ್ ಅಂದರೆ ಒಂದು ನಂಬರ್ ಇದ್ದಾಗ ನಂಬರ್ ಟೈಮ್ಸ್ ಎಕ್ಸ್ ಬರೀತೀರ ಒನ್ ಬೈ ರೂಟ್ ಎಕ್ಸ್ ಇದ್ದಾಗ ಏನು ಬರೀತೀರ ಟೂ ರೂಟ್ ಎಕ್ಸ್ ಬರೀಬೇಕು ಒನ್ ಬೈ ರೂಟ್ ಎಕ್ಸ್ ಇದ್ದಾಗ ಒನ್ ಬೈ ಎಕ್ಸ್ ಸ್ಕ್ವೇರ್ ಇದ್ದಾಗ ಮೈನಸ್ ಒನ್ ಬೈ ಎಕ್ಸ್ ಸ್ವಯರ್ ಬರೀತೀರ ನೋಡ್ಕೊಳ್ಳಿ ರೂಟ್ ಎಕ್ಸ್ ಇದ್ದಾಗ ಟೂ ಬೈ ತ್ರೀ ನೆನ್ಪಿಟ್ಕೊಳ್ಬೇಕು ಟೂ ಬೈ ತ್ರೀ ಟೈಮ್ಸ್ ಎಕ್ಸ್ ಟು ದ ಪವರ್ ತ್ರೀ ಬೈ ಟು ಸೊ ಫೈನ್ ಅದಾದ ಮೇಲೆ ಇಂಟಿಗ್ರೇಷನ್ ಆಫ್ ಒನ್ ಬೈ ಎಕ್ಸ್ ಯಾವಾಗಲೂ ಗೊತ್ತಿರಬೇಕು ಲಾಗ್ ಆಫ್ ಮಾಡೆಕ್ಸ್ ಸೊ ಸೈನ್ ಎಕ್ಸ್ ಟ್ರಿಗ್ನೊಮೆಟ್ರಿ ಫಂಕ್ಷನ್ಸ್ ಗೊತ್ತಿದೆ ನಿಮಗೆ ಮತ್ತು ಇಲ್ಲಿ ಇವು ನೆನ್ಪಿಟ್ಕೊಳ್ಬೇಕು ಅದ್ರ ಜೊತೆಗೆ ಯಾವ್ಯಾವ್ದು ಕಲರ್ಸ್ ಮಾಡಿದ್ದೀನೋ ಇದು ಫಾರ್ಮುಲಾ ಫೈವ್ ಮಾರ್ಕ್ಸ್ ಕೇಳುವಂಥದ್ದು ಸೊ ಇಂಟಿಗ್ರೇಷನ್ ಫಾರ್ಮುಲಾಸ್ ಗೊತ್ತಿದ್ರೆ ನಿಮಗೆ ಬೇಸಿಕಲಿ ಇಂಟಿಗ್ರೇಷನ್ ಚಾಪ್ಟರ್ ನಿಂತಿರೋದೆ ಫಾರ್ಮುಲಾಸ್ ಸ್ಟ್ಯಾಂಡರ್ಡೈಸ್ಡ್ ಫಾರ್ಮುಲಾಸು ಪ್ರತಿ ಪ್ರಾಬ್ಲಮ್ನು ನಾವು ಫಾರ್ಮುಲಾ ಥರ ಕಾಣಿಸುತ್ತಾ ಅಂತ ಚೆಕ್ ಮಾಡ್ಕೊಳ್ತೀವಿ ಫಾರ್ಮುಲಾ ಥರ ಕಾಣಿಸಿದ್ರೆ ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡಿ ಎವಾಲ್ಯೂಯೇಟ್ ಮಾಡ್ತೀವಿ ಇಲ್ಲ ಅಂತ ಅಂದರೆ ಫಾರ್ಮುಲಾ ಥರ ಕಾಣಿಸೋದಕ್ಕೆ ನಾವು ಅದನ್ನು ಸಬ್ಸ್ಟ್ಯೂಟ್ ಮಾಡೋದು ಅಥವಾ ಸಿಂಪ್ಲಿಫೈ ಮಾಡೋದು ಅಥವಾ ಬೈ ಪಾರ್ಟ್ಸ್ ಮಾಡೋ ಅಂಥ ಟೆಕ್ನಿಕ್ನ ಯೂಸ್ ಮಾಡ್ತೀವಿ ಅಷ್ಟೇ ಫಾರ್ಮುಲಾ ಥರ ಕಾಣಿಸೋದಕ್ಕೋಸ್ಕರ ಎಲ್ಲ ಸರ್ಕಸ್ ಮಾಡೋ ಅಂಥದ್ದು ಸೊ ಇಷ್ಟು ಬೇಸಿಕ್ ಐಡಿಯಾ ನಿಮಗೆ ಗೊತ್ತಿದ್ರೆ ಇಂಟಿಗ್ರೇಷನ್ ಚಾಪ್ಟರ್ ಈಸಿ ಸೊ ಫೈನ್ ಇದೆಲ್ಲ ರೂಲ್ಸ್ನೆಲ್ಲ ನಾನು ಒನ್ ಮಾರ್ಕ್ಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವು ಒನ್ ಮಾರ್ಕ್ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಒನ್ ಮಾರ್ಕ್ ಪೀಡಿಯೋನ ನೋಡಿ ಇದೊಂದು ಲಾಜಿಕ್ ಗೊತ್ತಿರಬೇಕು ನಂಬರು ಫಂಕ್ಷನ್ ಇದ್ದರೆ ನಂಬರ್ನ ಸೈಡ್ಗಿಟ್ಟು ಫಂಕ್ಷನ್ನ ಮಾತ್ರ ಇಂಟಿಗ್ರೇಟ್ ಮಾಡ್ತೀರಾ ಎರಡು ಮೂರು ಫಂಕ್ಷನ್ಸ್ ಇದ್ದರೆ ಇಂಡಿವಿಜುವಲ್ ಆಗಿ ಇಂಟಗ್ರೇಟ್ ಮಾಡ್ತೀರಾ ಪ್ರತಿಯೊಂದು ಫಂಕ್ಷನ್ನು ನೋಡಿ ಬಿಡಿ ಬಿಡಿಯಾಗಿ ಲೀನಿಯರ್ ಫ್ಯಾಕ್ಟರ್ ಇದ್ದರೆ ಎ ಎಕ್ಸ್ ಪ್ಲಸ್ ಬಿ ಫಾರ್ಮುಲಾ ಜಾಗದಲ್ಲಿ ಎ ಎಕ್ಸ್ ಪ್ಲಸ್ ಬಿ ಇದ್ದರೆ ಒನ್ ಬೈ ಎ ಬರ್ಕೊಳ್ತೀರಾ ಇನ್ನು ಇದು ಪ್ರಾಬ್ಲಮ್ಸ್ ಮಾಡ್ತಾ ಮಾಡ್ತಾ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಆಲ್ರೆಡಿ ಒನ್ ಮಾರ್ಕ್ಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ನಾನು ಈಗ ಡೈರೆಕ್ಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ಕಾನ್ಸೆಪ್ಟ್ ವೈಸು ನಿಮಗೆ ಹೇಳಬೇಕು ಅಂತಂದರೆ ಸಬ್ಸ್ಟ್ಯೂಷನ್ ಮೆಥೆಡ್ ಸಬ್ಸ್ಟ್ಯೂಷನ್ ಮೆಥಡ್ ಟ್ರಿಗ್ನೊಮೆಟ್ರಿಕ್ ಫಾರ್ಮುಲಾಸ್ ಯೂಸ್ ಮಾಡಿ ಮಾಡೋವಂಥದ್ದು ಟ್ರಿಗ್ನೊಮೆಟ್ರಿಕ್ ಫಾರ್ಮುಲಾನ ಸಿಂಪ್ಲಿಫೈ ಮಾಡಿ ಮಾಡುವಂಥದ್ದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಬೈ ಪಾರ್ಟ್ಸ್ ಇಲ್ಲ ಡೆಫಿನೆಟ್ ಇಂಟರ್ಗ್ರಲ್ಸಲ್ಲಿ ಡೆಫಿನೆಟ್ ಇಂಟರ್ಗ್ರಲ್ಸ್ ಡೆಫಿನೆಟ್ ಇಂಟರ್ಗ್ರಲ್ಸಲ್ಲಿ ಏನೇ ಕೇಳಿದ್ರು ಕೂಡ ಡೆಫಿನೆಟ್ ಇಂಟರ್ಗ್ರಲ್ಸ್ ಕ್ವಶನ್ಸ್ ಏನೇ ಕೇಳಿದ್ರು ಕೂಡ ಸಿಂಪಲ್ ಕ್ವಶನ್ಸ್ ಕೇಳಿರ್ತಾರೆ ಸಿಂಪಲ್ ಕ್ವಶನ್ಸು ನಿಮಗೆ ಡೆಫಿನೆಟ್ ಅಂದರೆ ಗೊತ್ತಿದೆ ಇಂಟಿಗ್ರೇಟ್ ಮಾಡೋದು ಗೊತ್ತಿರುತ್ತೆ ಸೊ ವಿತಿನ್ ಇನ್ ಎ ಏರಿಯಾ ಒಂದು ರೀಜನಲ್ ಕಂಡು ಹಿಡಬೇಕಂದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಡೆಫಿನೆಟ್ ಇಂಟರ್ಗಲ್ಸ್ ಒನ್ ಮಾರ್ಕ್ ವೀಡಿಯೋದಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ದಯವಿಟ್ಟು ನೋಡಿ ಸೊ ಫೈನ್ ಸೊ ಬಿಫೋರ್ ಸ್ಟಾರ್ಟಿಂಗ್ ಆಫ್ ವಿತ್ ದ ಕ್ವೆಶನ್ ಫಸ್ಟ್ ನಾನು ಸಿಂಪಲ್ ಫಾರ್ಮುಲಾ ಥರ ಕಾಣಿಸುವಂಥ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತೀನಿ ಸಿಂಪಲ್ ಆಗಿರೋ ಫಾರ್ಮುಲಾ ಥರ ಕಾಣಿಸೋ ಅಂಥ ಕ್ವೆಶನ್ಸು ಅದಾದ ಮೇಲೆ ಸಬ್ಸ್ಟ್ಯೂಷನ್ ಮಾಡೋ ಸಾಧ್ಯತೆ ಇದೆಯಾ ಚೆಕ್ ಮಾಡ್ತೀನಿ ಸಬ್ಸ್ಟ್ಯೂಷನ್ ಎಲ್ಲಾದರೂ ಮಾಡಬೇಕಾ ಅಂತ ಅದಾದ ಮೇಲೆ ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾ ಯೂಸ್ ಮಾಡಿ ಏನಾದರೂ ಮಾಡಬೇಕಾ ಚೆಕ್ ಮಾಡ್ತೀನಿ ಅದಾದಮೇಲೆ ಲಾಸ್ಟಲ್ಲಿ ನಾನು ಮಾಡೋವಂಥದ್ದು ಬೈ ಪಾರ್ಟ್ಸ್ ಬೈ ಪಾರ್ಟ್ಸ್ ಸೊ ಈ ರೀತಿ ಟೆಕ್ನಿಕಲಿ ಕವರ್ ಮಾಡ್ತಾ ಹೋಗೋಣ ಅರ್ಥ ಆಗ್ತಾ ಯಾವಾಗ ನಾವು ಸಬ್ಟಿವ್ಯೂಟ್ ಮಾಡೋದು ಯಾಕೆ ಮಾಡಬೇಕು ಸಿಂಪಲ್ ಅಂದರೆ ಏನು ಸಿಂಪಲ್ ಅಂದರೆ ಡೈರೆಕ್ಟ್ ಫಾರ್ಮುಲಾ ಥರ ಕಾಣಿಸ್ವಂಥದ್ದು ಫೈನ್ ಕಾನ್ಸೆಪ್ಟ್ ಆಫ್ ಇಂಟಗ್ರಲ್ಸ್ ಲುಕ್ ಅಲೈಕ್ ಅಂತ ಲುಕ್ ಅಲೈಕ್ ಅಂತಂದರೆ ಫಾರ್ಮುಲಾ ಥರ ಕಾಣಿಸ್ಬೇಕು ಫಾರ್ಮುಲಾ ಥರ ಕಾಣಿಸ್ದಾಗ ನೀವು ಇಂಟಿಗ್ರೇಟ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದು ಇಂಟಿಗ್ರೇಷನ್ ಆಫ್ ಡಿ ಎಸ್ ಡಿ ಒನ್ ಪ್ಲಸ್ ಎಕ್ಸ್ಕ್ವೈರ್ ಏನೋ ಟ್ಯಾನ್ ಇನ್ವರ್ಸ್ ಎಕ್ಸ್ ಡೈರೆಕ್ಟಾಗಿ ಗೊತ್ತು ಪ್ಲಸ್ ಸಿ ಅದೇ ಅಕಸ್ಮಾತ್ ನಿಮಗೆ ಇಂಟಗ್ರೇಷನ್ ಆಫ್ ಝೀರೋ ಟು ಒನ್ ಟು ಮಾರ್ಕ್ಸ್ ಕೇಳುವಾಗ ಒನ್ ಪ್ಲಸ್ ಎಕ್ಸ್ಕ್ವೈರ್ ಕೊಡ್ತಾರೆ ಹಾಗೆ ನೀವೇನು ಮಾಡ್ತೀರಾ ಟ್ಯಾನ್ ಇನ್ವರ್ಸ್ ಎಕ್ಸ್ ಡೆಫ್ ಇದು ಡೆಫಿನೆಟ್ ದಿಸ್ ವಾಟ್ ವಿಕಾಲ್ ಇಟ್ ಎಸ್ ಡೆಫಿನೆಟ್ ಇಂಟೆಗ್ರಲ್ ಆಸ್ ದಿಸ್ ವಿಜ್ ವಾಟ್ ವಿಕಾಲ್ ಇಟ್ ಎಸ್ ಇನ್ ಇನ್ಡೆಫಿನೆಟ್ ಝೀರೋ ಟು ಒನ್ ಅಂದ್ರೆ ಅರ್ಥ ಝೀರೋ ಇಂದ ಒನ್ಗೆ ಈ ಕರು ಒನ್ ಬೈ ಒನ್ ಬೈ ಎಕ್ಸ್ಕ್ವೇರ್ ಅಂತ ಏನು ಕರು ಇದೆಯಲ್ಲ ಒನ್ ಡಿವೈಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೈರು ಅದು ಏನು ಏರಿಯಾ ಬೌಂಡೆಡ್ ಆಗುತ್ತೆ ಝೀರೋ ಇಂದ ಒನ್ಗೆ ಏನು ವ್ಯಾಲ್ಯೂಸ್ ಬರುತ್ತೆ ಅನ್ನೋದು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಸೊ ಇಂಟಿಗ್ರೇಷನ್ ಒನ್ ಡಿವೈಡ್ ಬೈ ಒನ್ ಪ್ಲಸ್ ಎಕ್ಸ್ಕ್ವಯರ್ ಗೊತ್ತು ಟ್ಯಾನ್ ಇನ್ವರ್ಸ್ ಎಕ್ಸ್ ಲಿಮಿಟ್ಸ್ ನೋಡಿ ಝೀರೋ ಒನ್ ಅಪ್ಪರ್ ಲಿಮಿಟ್ ಅಂತೀವಿ ಇದನ್ನು ಲೋವರ್ ಲಿಮಿಟ್ ಅಂತೀವಿ ಈಗ ಎಕ್ಸ್ ಇರೋ ಜಾಗದಲ್ಲಿ ಒನ್ ಹಾಕಿ ಒನ್ ಹಾಕಿ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಎಕ್ಸೀರೋ ಜಾಗದಲ್ಲಿ ಝೀರೋ ಹಾಕಿ ಟ್ಯಾನ್ ಇನ್ವರ್ಸ್ ಝೀರೋ

ಸೊ ಎಲ್ಲಿಂದ ಎಲ್ಲಿಗೆ ಅಂತ ಅವ್ರು ಹೇಳಿಲ್ಲ ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದಾಗ ಅದು ಡೆಫಿನೆಟ್ ಆಗುತ್ತೆ ಇಲ್ಲಿ ತನಕ ಅಂತ ಆಗುತ್ತೆ ಸೊ ದಿಸ್ ಇಸ್ ವಾಟ್ ಡೆಫಿನೆಟ್ ಇಂಟಗ್ರಲ್ ಇನ್ ಡೆಫಿನೆಟ್ ಇಂಟೆಗ್ರಲ್ ಸೊ ಯಾವುದೆಲ್ಲ ಲುಕ್ ಅಲೈಕ್ ಅಂದರೆ ಫಾರ್ಮುಲಾ ಥರ ಕಾಣಿಸುತ್ತಾ ನಾವು ಇಂಟಗ್ರೇಟ್ ಮಾಡ್ತೀವಿ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ನ ಸಬ್ಸ್ಟ್ಯೂಟ್ ಮಾಡ್ತೀವಿ ಟೂ ಮಾರ್ಕ್ಸ್ ಕೇಳಿರೋಂಥ ಕ್ವೆಶನ್ಸು ಸೊ ದೀಸ್ ವಾಟ್ ಐ ಸೇಸ್ ಅ ಲುಕ್ ಅಲೈಕ್ ಲುಕ್ ಲೈಕ್ ಅಂದರೆ ಫಾರ್ಮುಲಾ ಥರ ಕಾಣಿಸೋ ಥರ ಅದು ಫಾರ್ಮುಲಾ ಥರ ಕಾಣಿಸಿದ್ರೆ ಫಾರ್ಮುಲಾ ಯೂಸ್ ಮಾಡಿ ಪ್ರಾಬ್ಲಮ್ಸ್ ಮಾಡ್ತಾ ಇನ್ನೊಂದಷ್ಟು ಐಡಿಯಾ ಬರುತ್ತೆ ನಿಮಗೆ ಫೈನ್ ಇಂಟಿಗ್ರೇಷನ್ ಆಫ್ ಒನ್ ಬೈ ಎಕ್ಸ್ ಟೂ ತೌಸಂಡ್ ಫೋರ್ಟೀನಲ್ಲಿ ಕೇಳಿರೋಂಥದ್ದು ಮೊದಲನೇದಾಗಿ ಡೆಫಿನೆಟ್ ಇಂಟೆಗ್ರಲ್ಲು ಒನ್ ಇ ಒನ್ ಬೈ ಎಕ್ಸ್ ಡಿ ಎಕ್ಸ್ ಇಂಟಿಗ್ರೇಷನ್ ಒನ್ ಬೈ ಎಕ್ಸ್ ನಿಮ್ಗೆ ಗೊತ್ತು ವಾಟ್ ಈಸ್ ಇಂಟಿಗ್ರೇಷನ್ ಒನ್ ಬೈ ಎಕ್ಸು ಕರೆಕ್ಟ್ ಲಾಗ್ ಎಕ್ಸ್ ಲಾಗ್ ಎಕ್ಸ್ ಪ್ಲಸ್ ಸಿ ಹಾಕಲ್ಲ ಯಾಕಂದರೆ ಲಿಮಿಟ್ಸ್ ಇದೆ ಇಲ್ಲಿ ಒನ್ ಹಾಕ್ತೀರಾ ಇ ಹಾಕ್ತೀರಾ ಎಕ್ಸ್ ಜಾಗದಲ್ಲಿ ಇ ಹಾಕಿ ಅಪ್ಪರ್ ಲಿಮಿಟ್ ಮೈನಸ್ ಮತ್ತು ಎಕ್ಸ್ ಜಾಗದಲ್ಲಿ ಒನ್ ಹಾಕಿ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಲಾಗಿ ಬೇಸ್ ಈ ಬರ್ದಿಲ್ಲ ಅಂದರೆ ಅರ್ಥ ಇದು ಬೇಸ್ ಇದೆ ಅಂತ ಇಲ್ಲೂ ಕೂಡ ಬೇಸಿ ಇದೆ ಅಂತ ಇ ಟು ದ ಬೇಸಿ ಲಾಗ್ ಆಫ್ ಎನಿ ನಂಬರ್ ಟು ದ ಸೇಮ್ ಬೇಸ್ ಇಸ್ ಆಲ್ವೇಸ್ ದ ಆನ್ಸರ್ ಈಸ್ ಒನ್ ಲಾಗ್ ಒನ್ ವ್ಯಾಲ್ಯೂ ಬಂದ್ಬಿಟ್ಟು ಝೀರೋ ಬರುತ್ತೆ ಸೊ ಇದ್ರ ಇಂಟಗ್ರಲ್ ವ್ಯಾಲ್ಯೂ ಬಂದ್ಬಿಟ್ಟು ಒನ್ ಆಗುತ್ತೆ ಸೊ ಡೆಫಿನೆಟ್ ಇಂಟಗ್ರಲಲ್ಲಿ ಯಾವಾಗಲೂ ನಿಮಗೆ ಆನ್ಸರು ನಂಬರ್ ಬರಬೇಕು ನಂಬರ್ ಬರಬೇಕು ನಂಬರ್ಸು ಯಾವಾಗ ನಿಮ್ಗೆ ಅಪ್ಪರ್ ಲಿಮಿಟು ಲೋವರ್ ಲಿಮಿಟ್ ಅಂತಿದೆಯೋ ಇದ್ದಾಗ ಆನ್ಸರ್ ನಂಬರ್ ಬರಬೇಕು ಈ ಇದಕ್ಕೆ ಆ್ಯನ್ಸರು ಒನ್ನು ನೋಡಿ ಅರ್ಥ ಆಯಿತಾ ಫೈನ್ ನೆಕ್ಸ್ಟ್ ಕ್ವೆಶನು ಈಗ ಜಸ್ಟ್ ನಾನು ಡಿಸ್ಕಸ್ ಮಾಡಿದ್ದೆ ಐ ಝೀರೋ ಟು ಒನ್ ಒನ್ ಬೈ ಒನ್ ಪ್ಲಸ್ ಎಕ್ಸ್ಕ್ವಯರ್ ಡಿ ಎಕ್ಸ್ ಕರೆಕ್ಟ ಒನ್ ಬೈ ಎಕ್ಸ್ ಸ್ಕ್ವಯರ್ ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಫಾರ್ಮುಲಾ ಥರ ಕಾಣಿಸ್ತಾ ಇದೆ ಸೊ ಝೀರೋ ಟು ಒನ್ ಎಕ್ಸ್ ಜಾಗದಲ್ಲಿ ಒನ್ ಹಾಕಿ ಟ್ಯಾನ್ ಇನ್ವರ್ಸ್ ಒನ್

ಟೂ ಮಾರ್ಕ್ಸ್ ಕ್ವಶನ್ ಅಲ್ವಾ ಟೂ ಸ್ಟೆಪ್ಸ್ ಎಲ್ಲ ಟೂ ಮಾರ್ಕರ್ ಕ್ವಶನ್ಸ್ ಒಂದು ತಿಳ್ಕೊಳ್ಳಿ ಟೂ ಸ್ಟೆಪ್ಸಲ್ಲಿ ಸಾಲ್ವ್ ಆಗುತ್ತೆ ಸಾಲ್ವ್ ಆಗದಿರ ನಿಮ್ಗೆ ಏನಾದರೂ ಪೇಜ್ ಗಟ್ಟಲೆ ಬರಿತಾ ಅಂದರೆ ಅದು ರಾಂಗು ಓಕೆ ಸೊ ಡಿ ಎಕ್ಸ್ ಸೊ ನಿಮ್ಗೆ ಗೊತ್ತಿದೆ ಇದು ಸೈನ್ ಇನ್ವರ್ಸ್ ಎಕ್ಸ್ ಫಾರ್ಮುಲಾ ಲಿಸ್ಟ್ ನೋಡಿ ಗೊತ್ತಾಗಲಿಲ್ಲ ಅಂದರೆ ಫಾರ್ಮುಲಾ ಲಿಸ್ಟ್ ನೋಡ್ಕೊಳ್ಳಿ ಅಲ್ಲ ಫಾರ್ಮುಲಾ ಬರೆದಿಟ್ಕೊಳ್ಳಿ ಫಾರ್ಮುಲಾ ನೋಡ್ತಾ ಹೋಗಿ ಸೊ ಸೈನ್ ಇನ್ವರ್ಸ್ ಎಕ್ಸ್ ಎಕ್ಸ್ ಜಾಗದಲ್ಲಿ ಒನ್ ಹಾಕಿ ಮೈನಸ್ ಸೈನ್ ಇನ್ವರ್ಸ್ ಝೀರೋ ಸೈನ್ ಇನ್ವರ್ಸ್ ಝೀರೋ ಜೀರೋ ಗೊತ್ತಿದೆ ಸೈನ್ ಇನ್ವರ್ಸ್ ಒನ್ ನಿಮ್ಗೆ ಗೊತ್ತಿದೆ ಪೈ ಬೈ ಟು ಸೊ ದಿಸ್ ಇಸ್ ಯುವರ್ ಐ ವ್ಯಾಲ್ಯೂ ಸೈನ್ ಇನ್ವರ್ಸ್ ಒನ್ ವ್ಯಾಲ್ಯೂ ನಿಮ್ಗೆ ಗೊತ್ತಿರಬೇಕು ಆ ಟೇಬಲ್ಸ್ ಟಿಗ್ನೋಮೆಟ್ರಿ ಫಾರ್ಮುಲಾಸ್ ಟೇಬಲ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕು ಸೈನ್ ಇನ್ವರ್ಸ್ ಒನ್ ಇಸ್ ಪೈ ಬೈ ಟು ನೋಡಿ ಗೊತ್ತಾಗ್ತಾ ಇದೆಯಾ ನಿಮಗೆ ಫಸ್ಟ್ ಸಿಂಪಲ್ ಸಿಂಪಲ್ ಕ್ವೆಶನ್ಸ್ ಫಾರ್ಮುಲಾ ತರ ಕಾಣಿಸ್ತಾ ಇರೋ ಕ್ವೆಶನ್ಸ್ ಅನ್ನು ಮಾತ್ರ ಮಾಡ್ತಾ ಇದ್ದೀನಿ ನೌ ಇಸ್ ಈಕ್ವಲ್ ಟು ಡಿ ಎಕ್ಸ್ ಟು ಸ್ಕ್ವೇರ್ ತ್ರೀ ಎಕ್ಸ್ ಹೋಲ್ ಸ್ಕ್ವೇರ್ ಝೀರೋ ಟು ಟೂ ಬೈ ತ್ರೀ ಇದು ಲುಕ್ಸ್ ಲೈಕ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಸೊ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಫಾರ್ಮುಲಾ ನಿಮ್ಗೆ ಗೊತ್ತಿರ್ಬೋದು ಒನ್ ಬೈ ಎ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ಸಿ ಇದು ಇಂಟೆಗ್ರಲ್ಲು ಸೊ ಆ ಪ್ರಕಾರವಾಗಿ ಎ ಜಾಗದಲ್ಲಿ ಟೂ ಇದೆ ಒನ್ ಬೈ ಟೂ ಬರಿತೀರ ಟ್ಯಾನ್ ಇನ್ವರ್ಸ್ ಎಕ್ಸ್ ಜಾಗದಲ್ಲಿ ತ್ರೀ ಎಕ್ಸ್ ಇದೆ ತ್ರೀ ಎಕ್ಸ್ ಬರೀ ಡಿವೈಡೆಡ್ ಬೈ ಎ ದಟ್ ಈಸ್ ಟು ಓಕೆ ನಾವು ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದರೆ ಸೂಕ್ಷ್ಮವಾದ ಒಂದು ಅಬ್ಸರ್ವೇಷನ್ ನೋಡ್ಕೊಳ್ಳಿ ಲೀನಿಯರ್ ಟರ್ಮ್ ಇದೆ ತ್ರೀ ಎಕ್ಸ್ ಇದೆಯಲ್ವಾ ಅದಕ್ಕೋಸ್ಕರ ಏನು ಮಾಡ್ತೀರಾ ನೀವು ಡಿವೈಡೆಡ್ ಬೈ ತ್ರೀ ಮಾಡ್ತೀರಾ ನೋಡ್ಕೊಳ್ಳಿ ಅರ್ಥ ಆಯ್ತಾ ಇದು ಯಾವಾಗಲೂ ಅಷ್ಟೇ ಬರೀ ಎಕ್ಸ್ ಇದ್ದಿದ್ದರೆ ನಾನು ಎಕ್ಸ್ ಬೈ ಟು ಅಂತ ಬರೀತಾ ಇದೆ ಬಟ್ ಇಲ್ಲಿ ಇದರ ಲೀನಿಯರ್ ಫ್ಯಾಕ್ಟರ್ ಇದೆಯಾ ಎಕ್ಸ್ ಪಕ್ಕದಲ್ಲಿ ಏನು ನಂಬರ್ ಇರುತ್ತೋ ಅದರ ನಂಬರ್ ನಾನು ಡಿವೈಡ್ ಮಾಡಬೇಕು ಯಾಕಂದರೆ ನಾನು ಇದನ್ನು ಒನ್ ಮಾರ್ಕಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಲೀನಿಯರ್ ಫ್ಯಾಕ್ಟರ್ ಇದ್ದಾಗ ಝೀರೋ 2 ಬೈ ತ್ರೀ ಸೊ ಇದು ಒನ್ ಬೈ ಸಿಕ್ಸ್ ಆಯಿತು ಟ್ಯಾನ್ ಇನ್ವರ್ಸ್ ಎಕ್ಸ್ ಜಾಗದಲ್ಲಿ ಏನಾಕ್ಬೇಕು ತ್ರೀ ಇದೆ ಎಕ್ಸ್ ಜಾಗದಲ್ಲಿ ಏನಾಕ್ಬೇಕು 2 ಬೈ ತ್ರೀ ಹಾಕಿ ಡಿವೈಡೆಡ್ ಬೈ ಟು ತ್ರೀ ತ್ರೀ ಕ್ಯಾನ್ಸಲ್ಸ್ ಟು 2 ಕ್ಯಾನ್ಸಲ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಝೀರೋ ಸೊ ದ್ಯಾಟ್ ಈಸ್ ಈಕ್ವಲ್ ಟು ದಟ್ ಈಸ್ ಈಕ್ವಲ್ ಟು ಈಕ್ವಲ್ ಟು ನೋಡಿ ಈಕ್ವಲ್ ಟು ಹಾಕೋದನ್ನ ನೀವು ಚೆನ್ನಾಗಿ ಕಲಿತಿರಬೇಕು ಒಂದು ಸ್ಟೆಪ್ ಇನ್ನೊಂದು ಸ್ಟೆಪ್ ಹೋದಾಗ ಹಾಕಬೇಕು ಸೊ ಇಲ್ಲಿ ಒನ್ ಬರುತ್ತೆ ಇಲ್ಲಿ ಸಿಕ್ಸ್ ಇದೆ ಒನ್ ಬೈ ಸಿಕ್ಸ್ ಆಗಿರಲಿ ಟ್ಯಾನ್ ಇನ್ವರ್ಸ್ ಒನ್ ಬಂತು ಟ್ಯಾನ್ ಇನ್ವರ್ಸ್ ಝೀರೋ ಜೀರೋ ಆಗುತ್ತಿದ್ದು ಝೀರೋ ಸೊ ಟ್ಯಾನ್ ಇನ್ವರ್ಸ್ ಒನ್ ನಿಮಗೆ ಗೊತ್ತಿದೆ ಪೈ ಬೈ ಫೋರ್ ಸೊ ದ ಆನ್ಸರ್ ಈಸ್ ಪೈ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ದಿಸ್ ಈಸ್ ಯುವರ್ ಐ ವ್ಯಾಲ್ಯೂ ನೋಡಿ ಗೊತ್ತಾಯ್ತಾ ಎಲ್ರಿಗೂ

ಇಂಟಗ್ರೇಷನ್ ಆಫ್ ಡಿರೈವಿಟಿವ್ ಡಿವೈಡೆಡ್ ಬೈ ದ ಫಂಕ್ಷನ್ ಡಿ ಎಕ್ಸ್ ಇದ್ದಾಗ ಲಾಗ್ ಆಫ್ ದ ಫಂಕ್ಷನ್ ಪ್ಲಸ್ ಸಿ ಯಾವಾಗ ಫಂಕ್ಷನು ಅದರ ಡಿಫ್ರೆನ್ಸಿಯೇಷನ್ ಇದ್ದರೆ ಆನ್ಸರು ಲಾಗ್ ಆಫ್ ದ ಮಾಡೆಫ್ ಮಾಡೆಫ್ ಅಂತ ಬರಿಬೋದು ಬಟ್ ಇಲ್ಲಿ ನೀವು ಸು ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂತಂದರೆ ಟೂ ಇಂದ ತ್ರೀಗಿದೆ ಎಕ್ಸ್ ಇದೆ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ ಒನ್ ಇದೆ ಡಿ ಎಕ್ಸ್ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ಎಕ್ಸ್ಕ್ವಯರ್ ಪ್ಲಸ್ ಒನ್ ಇದೆ ಇಲ್ಲಿ ಎಕ್ಸ್ ಇದೆ ಸೊ ಎಕ್ಸ್ಕ್ವಯರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ಟೂ ಎಕ್ಸ್ ಆಗುತ್ತೆ ನಾವು ಒನ್ ಬೈ ಟೂ ಮಲ್ಟಿಪ್ಲೈ ಬೈ ಟು ಡಿವೈಡೆಡ್ ಬೈ ಟು ಯಾಕೆಂದರೆ ನಾವು ಇಟ್ ಲುಕ್ಸ್ ಲೈಕ್ ಎಫ್ ಡ್ಯಾಶ್ ಬೈ ಎಫ್ ಸೊ ಆನ್ಸರ್ ಈಸ್ ಒನ್ ಬೈ ಟು ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ಕ್ವೈರ್ ಪ್ಲಸ್ ಒನ್ ಕ್ಲೋಸ್ ದ ಬ್ರಾಕೆಟ್ ಲಿಮಿಟ್ಸ್ನ ಸಬ್ಸ್ಟೂಟ್ ಮಾಡಿ ತ್ರೀ ಟು ನೋಡಿ ಅರ್ಥ ಆಯ್ತಾ ಒನ್ ಬೈ ಟು ಲಾಗ್ ಎಕ್ಸ್ ಎಕ್ಸ್ಕ್ವಯರ್ ಜಾಗದಲ್ಲಿ ತ್ರೀ ಹಾಕಿ ತ್ರೀ ಸ್ಕ್ವೇರ್ ಪ್ಲಸ್ ಒನ್ ದಟ್ ಈಸ್ ತ್ರೀ ಸ್ಕ್ವೇರ್ ಪ್ಲಸ್ ಒನ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಟೂ ಸ್ಕ್ವೇರ್ ಪ್ಲಸ್ ಒನ್ ದಟ್ ಈಸ್ ನಥಿಂಗ್ ಬಟ್ ಫೈವ್ ಸೊ ದ್ಯಾಟ್ ವಿಲ್ ಬಿ ಈಕ್ವಲ್ ಟು ನೋಡಿ ಅರ್ಥ ಆಯ್ತಾ ಇದು ಈಗ ಯಾಕೆ ಟೂ ಬರೆದೆ ಯಾಕೆ ಡಿವೈಡ್ ಬೈ ಟೂ ಮಾಡಿದೆ ಯಾಕೆಂದ್ರೆ ಇದು ಫಾರ್ಮ್ ಈ ಫಾರ್ಮ್ಯಾಟಲ್ಲಿ ಕಾಣಿಸ್ಬೇಕು ಆ ಕಾರಣಕ್ಕೋಸ್ಕರ ಸೊ ಒನ್ ಬೈ ಟು ಲಾಗ್ ಇಲ್ಲಿ ಟೆನ್ ಇದೆ ಮೈನಸ್ ಲಾಗ್ ಫೈವ್ ಡಿವೈಡೆಡ್ ಬೈ ಫೈ ಮಾಡ್ಕೋಬೋದು ಸೊ ಫೈವ್ ಒನ್ ಫೈವ್ ಝ ದ ಆನ್ಸರ್ ಈಸ್ ಒನ್ ಬೈ ಟು ಟೈಮ್ಸ್ ಲಾಗ್ ಟು ದಿಸ್ ಈಸ್ ಯುವರ್ ಐ ವ್ಯಾಲ್ಯೂ ನೋಡಿ ಅರ್ಥ ಆಯ್ತಾ ಏನೆಲ್ಲ ಸ್ಟೆಪ್ಸ್ ಮಾಡಿದ್ದೀನಿ ನೀವು ಅಬ್ಸರ್ವ್ ಮಾಡಬೇಕು ಸೂಕ್ಷ್ಮವಾಗಿ ಎಕ್ಸ್ ಡಿವೈಡ್ ಬೈ ಎಕ್ಸ್ಕ್ವೈರ್ ಪ್ಲಸ್ ಒನ್ ಇತ್ತು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ಕ್ವೈರ್ ಪ್ಲಸ್ ಒನ್ ಇತ್ತು ಇದೆಲ್ಲ ಹೇಗೆ ಬರುತ್ತೆ ಐಡಿಯಾಸು ಅಂತ ಅಂತ ಅಂದರೆ ಬೈ ಪ್ರಾಕ್ಟೀಸ್ ಜಾಸ್ತಿ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಪ್ರಾಬ್ಲಮ್ ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ಬೋದು ಏನು ಮೆಥಡನ್ನ ಅಡ್ಯಾಪ್ಟ್ ಮಾಡ್ಕೊಳ್ಬೇಕು ಅಂತ ನೋಡಿ ಅರ್ಥ ಆಯ್ತಾ ಒನ್ ಬೈ ಟು ಟೈಮ್ಸ್ ಲಾಕ್ ಟು ಇದೆಲ್ಲ ಮಾಡ್ ಮಾಡಿರುತ್ತೆ ಮಾಡ್ ಆಫ್ ಮೇಕಿಂಗ್ ಯೂಸ್ ಆಫ್ ದಿಸ್ ಫಾರ್ಮುಲಾ ನೋಡಿ ಡೈರೆಕ್ಟಾಗಿ ಆಮೇಲೆ ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟ್ನ ಸಬ್ಸ್ಟ್ಯೂಟ್ ಮಾಡಿ ಫೈನ್ ನಾವು ವೆರ ಅಬೌಟ್ ದಿಸ್ ಕ್ವೆಶನ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇದೆ ಸೈನ್ಸ್ ಸ್ಕ್ವೇರ್ ಏನು ಮಾಡೋದು ಸಿಂಪಲ್ ಇದು ಏನು ಮಾಡಬೇಕು ಮೊದಲನೇದಾಗಿ ಹಂಚ್ಕೊಳ್ಳೋಣ ಈ ಪ್ರಾಬ್ಲಮ್ ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೇಳಿರೋಂಥದ್ದು ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಸೊ ಸೈನ್ಸ್ ಸ್ಕ್ವೇರ್ ಎಕ್ಸ್ ಸೈನ್ಸ್ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು ಕಾಸ್ಕ್ವೇರ್ ಎಕ್ಸ್ ಕಾನ್ಸ್ಕ್ವರ್ ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು ಇದು ಇಂಟಿಗ್ರೇಷನ್ ಮಾಡಿದಾಗ ಒನ್ ಬೈ ಕಾ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ ಸಿಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ಒನ್ ಬೈ ಸೈನ್ಸ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ ಕೋಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಈಗ ಇಂಟಗ್ರೇಷನ್ ಇನ್ನೂ ನಾನು ಇಂಟಗ್ರೇಟ್ ಮಾಡಿಲ್ಲ ಈಗ ಇಂಟಗ್ರೇಟ್ ಮಾಡ್ತಾಯಿದ್ದೀನಿ ಫಸ್ಟು ಇದು ಸಿಂಪ್ಲಿಫೈ ಮಾಡ್ಕೊಂಡೆ ಯಾಕೆಂದರೆ ಇದು ಸಿಂಪಲ್ ಫಾರ್ಮುಲಾದಲ್ಲಿ ಸಾಲ್ವ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಸೊ ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ ನಿಮ್ಗೆ ಅದು ಗೊತ್ತಿರಬೇಕು ಅದು ಬರೋದು ಬೈ ಪ್ರಾಕ್ಟೀಸ್ ಏನು ಸರ್ ಇದೆ ಇಷ್ಟು ಸಿಂಪಲ್ಲಾಗಿ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಅಂತ ಆದರೆ ಬೈ ಪ್ರಾಕ್ಟೀಸ್ ಡಿನಾಮಿನೇಟರ್ನ ಹಂಚ್ತಾ ಇದ್ದೀನಿ ಹಂಚಿದ್ರೆ ಏನಾಗುತ್ತೆ ಸಾಧ್ಯ ಇಂಟಿಗ್ರೇಷನ್ ಆಫ್ ಸಿಕೆಂಡ್ ಸ್ಕ್ವೇರ್ ಎಕ್ಸ್ ನಿಮ್ಗೆ ಗೊತ್ತಿದೆ ಟ್ಯಾನ್ ಎಕ್ಸ್ ಇಂಟಿಗ್ರೇಷನ್ ಆಫ್ ಕೊ ಸ್ಕ್ವೇರ್ ಎಕ್ಸ್ ನಿಮ್ಗೆ ಗೊತ್ತಿರಬೇಕು ಮೈನಸ್ ಕಾಟ್ ಎಕ್ಸ್ ಬಟ್ ಅದರಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ ಕಾಟ್ ಎಕ್ಸ್ ಪ್ಲಸ್ ಸಿ ನೋಡಿ ಅರ್ಥ ಆಯಿತಾ ಸೊ ದಿಸ್ ಇಸ್ ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೇಳಿರುವಂಥದ್ದು ಟೂ ಮಾರ್ಕ್ಸ್ ಕ್ವೆಶನ್ಸು ನೆಕ್ಸ್ಟು ನಾವು ಕಾನ್ಸೆಪ್ಟ್ ಆಫ್ ಇಂಟೆಗ್ರಲ್ಸ್ ಇಂಟಿಗ್ರೇಷನ್ ಬೈ ಸಬ್ಸ್ಟ್ಯೂಷನ್ ಮಾಡುವಂಥದ್ದು ಇಂಟಿಗ್ರೇಷನ್ ಬೈ ಸಬ್ಸ್ಟ್ಯೂಷನ್ ಸಬ್ಸ್ಟ್ಯೂಷನ್ ಯಾಕೆ ನಾವು ಸಬ್ಸ್ಟ್ಯೂಟ್ ಮಾಡಬೇಕು ಏನಕ್ಕೆ ವೆರಿ ಸಿಂಪಲ್ ಟು ಲುಕ್ ಲೈಕ್ ಎ ಫಾರ್ಮುಲಾ ಲುಕ್ ಲೈಕ್ ಎ ಫಾರ್ಮುಲಾ ಫಾರ್ಮುಲಾ ಥರ ಕಾಣಿಸ್ಕೊಂಡು ಮಾಡಬೇಕು ಲುಕ್ ಲೈಕ್ ಎ ಫಾರ್ಮುಲಾ ಉದಾಹರಣೆಗೆ ಒಂದು ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಐ ಈಸ್ ಈಕ್ವಲ್ ಟು ಇಂಟಗ್ರೇಷನ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಹೋಲ್ ಸ್ಕ್ವಯರ್ ಡಿ ಎಕ್ಸ್ ಅಂತ ಇದೆ ಅಂತ ತಿಳ್ಕೊಳ್ಳೋಣ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಮ್ಮಲ್ಲಿ ಇಂಟಿಗ್ರೇಷನಲ್ಲಿ ಒಂದು ತಿಳ್ಕೊಳ್ಳಿ ಪ್ರಾಡಕ್ಟ್ ರೂಲು ಕೋಶನ್ ಟ್ರೂಲು ಅಂತ ಯಾವುದೇ ರೂಲ್ಸ್ ಇಲ್ಲ ಏನು ಮಾಡಬೇಕು ಸಬ್ಸ್ಟ್ಯೂಷನ್ ಮಾಡಬೇಕು ಇಲ್ಲ ಸಿಂಪ್ಲಿಫೈ ಮಾಡಬೇಕು ಇಲ್ಲಾಂದರೆ ಬೈ ಪಾರ್ಟ್ಸ್ ಯೂಸ್ ಮಾಡಬೇಕು ಮೂರೇ ಟೆಕ್ನಿಕ್ ಸಬ್ಸ್ಟ್ಯೂಷನ್ ಮಾಡಬೇಕು ಇಲ್ಲಾಂದರೆ ಸಿಂಪ್ಲಿಫೈ ಮಾಡಿ ಏನಾದರೂ ಮಾಡೋಕ್ಕಾಗಿ ಸಾಧ್ಯ ಇದೆಯಾ ನೋಡ್ಕೋಬೇಕು ಇಲ್ಲ ಅಂದರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಬೇಕು ಸೊ ಇಲ್ಲಿ ಲಾಗ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಡಿ ಎಕ್ಸ್ ಇದೆ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಇಸ್ ನಥಿಂಗ್ ಬಟ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಕರೆಕ್ಟ್ ಅಲ್ವಾ ಸೊ ನಾನೇನು ಮಾಡ್ತೀನಿ ಪುಟ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ತೊಗೊಳ್ತೀನಿ ಡಿಫ್ರೆನ್ಷಿಯೇಟ್ ಮಾಡಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ ಒನ್ ಬೈ ಎಕ್ಸ್ ಡಿಫೈನ್ ಆಫ್ ಲಾಗ್ ಎಕ್ಸ್ ಈಸ್ ಒನ್ ಬೈ ಎಕ್ಸ್ ಡಿಫೈನ್ ಆಫ್ ಟಿ ಇಸ್ ಡಿ ಟಿ ಬೈ ಡಿ ಎಕ್ಸ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಡಿ ಎಕ್ಸ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂತಂದರೆ ಐ ಈಸ್ ಈಕ್ವಲ್ ಟು ಟಿ ಸ್ಕ್ವಯರ್ ಡಿ ಎಕ್ಸ್ ಡಿ ಎಕ್ಸ್ ಬೈ ಡಿ ಟಿ ಜಾಗದಲ್ಲಿ ಏನಾಗಬೇಕು ನಾನು ಡಿ ಟಿ ಹಾಕಬೇಕು ಸೊ ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವರ್ ವಿತ್ ರೆಸ್ಪೆಕ್ಟ್ ಡಿ ಟಿ ಅಂದರೆ ಡಿಫರೆನ್ಸಿ ಸಾರಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕರ್ ವಿತ್ ರೆಸ್ಪೆಕ್ಟ್ ಡಿ ಎಕ್ಸ್ ಅನ್ನೋ ಥರ ಮಾಡ್ತೀರಾ ಟಿ ಕ್ಯೂಬ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಸಿ ಬಟ್ ವಾಟ್ ಈಸ್ ಟಿ ನಾವು ಏನು ಟಿ ಅಂತ ತಗೊಂಡಿದ್ವಿ ಲಾಗ್ ಎಕ್ಸ್ ತೊಗೊಂಡಿದ್ವಿ ಲಾಗ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಸಿ ನೋಡಿ ಅರ್ಥ ಆಯ್ತಾ ಇಂಟಿಗ್ರೇಷನ್ ಬೈ ಸಬ್ಸ್ಟ್ಯೂಷನ್ನು ಯಾಕೆ ನಾನು ಸಬ್ಸ್ಟ್ಯೂಟ್ ಮಾಡಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ಒಂದು ಸಿಂಪಲ್ ಲಾಜಿಕಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾವು ಯಾಕೆ ಸಬ್ಸ್ಟ್ಯೂಟ್ ಮಾಡಬೇಕು ಸಬ್ಸ್ಟ್ಯೂಟ್ ಯಾಕೆ ಮಾಡಬೇಕು ಅಂದರೆ ಫಾರ್ಮುಲಾ ಥರ ಕಾಣಿಸುತ್ತೆ ಅದಕ್ಕೆ ನೋಡಿ ಇದು ಫಾರ್ಮುಲಾ ಥರ ಕಾಣಿಸುತ್ತೆ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ಬರ್ದಿರೋದು ಫಾರ್ಮುಲಾ ಥರ ಕಾಣಿಸುತ್ತೆ ಬಟ್ ಇಲ್ಲಿ ಲಾಗ್ ಎಕ್ಸ್ ಸ್ಕ್ವಯರ್ ಡಿವೈಡ್ ಬೈ ಎಕ್ಸ್ ಡಿ ಎಕ್ಸ್ ಅನ್ನೋದು ಫಾರ್ಮುಲಾ ಥರ ಕಾಣಿಸ್ತಾ ಇಲ್ಲ ಇಲ್ಲಿ ನಾನೊಂದು ಕ್ರಿಕೆಟ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿಸ್ಕೊಳ್ಳಿ ನೋಡಿ ಈಗ ವಿರಾಟ್ ಕೊಹ್ಲಿ ಇಂಡಿಯನ್ ಟೀಮ್ಗೆ ಇದ್ದರೆ ಏನು ಬ್ಲೂ ಕಲರ್ ಜರ್ಸಿ ಹಾಕಿರ್ತಾರೆ ಅದೇ ವಿರಾಟ್ ಕೊಹ್ಲಿ ಆರ್ ಸಿ ಬಿಗೆ ಆಡಬೇಕಾಗಿದ್ರೆ ಏನು ಮಾಡ್ತಾರೆ ರೆಡ್ ಜರ್ಸಿ ಹಾಕ್ತಾರೆ ಬಟ್ ದ ಪರ್ಸನ್ ಈಸ್ ಸೇಮ್ ದ ಸೇಮ್ ಫಾರ್ಮ್ಯಾಟ್ ಇಲ್ಲಿ ಇಂಟಗ್ರಲ್ಲು ಸೇಮು ಬಟ್ ಏನು ಮಾಡಿದ್ದೀವಿ ಈಸಿಯೆಸ್ಟ್ ಫಾರ್ಮ್ಗೆ ನಾವು ರೆಡ್ಯೂಸ್ ಮಾಡಿದ್ದೀವಿ ಅಂದರೆ ಫಾರ್ಮುಲಾ ಫಾರ್ಮುಲಾದ ಲುಕ್ ಲೈಕ್ ಫಾರ್ಮುಲಾ ಥರ ಕಾಣಿಸೋದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಥರ ಕಾಣಿಸೋದಕ್ಕೋಸ್ಕರ ಸಬ್ಸ್ಟ್ಯೂಟ್ ಮಾಡಿದ್ದೀನಿ ಯಾಕೆ ನಾನು ಲಾಗ್ ಎಕ್ಸೆ ತೊಗೊಳ್ಬೇಕು ಅದು ಇಂಪಾರ್ಟೆಂಟು ಅಂದರೆ ನೀವು ಸಬ್ಸ್ಟ್ಯೂಷನ್ ಮಾಡುವಾಗ ಅಬ್ಸರ್ವ್ ಮಾಡಬೇಕಾಗಿರೋದು ಒಂದನ್ನು ಸಬ್ಸ್ಟ್ಯೂಟ್ ಮಾಡಿದ್ರೆ ಇನ್ನೊಂದು ಬರಬೇಕಲ್ಲಿ ಈಗ ಫಾರ್ ಎಕ್ಸಾಂಪಲ್ ಲಾಗ್ ಎಕ್ಸ್ ಇದೆ ಲಾಗ್ ಎಕ್ಸ್ನ ಸಬ್ಸ್ಟ್ಯೂಟ್ ಮಾಡಿದ್ರೆ ಒನ್ ಬೈ ಎಕ್ಸ್ ಬರುತ್ತೆ ಸೊ ಆ ಒನ್ ಬೈ ಎಕ್ಸು ಇದೆಯಾ ಕೊಟ್ಟಿರೋದ್ರಲ್ಲಿ ಇದೆಯಾ ನೋಡ್ಕೊಳ್ಳಿ ಇದೆ ಇಲ್ಲಿ ಇಲ್ಲಿದೆಯಲ್ವಾ ಒನ್ ಬೈ ಎಕ್ಸ್ ಇದೆಯಲ್ವಾ ಆ ಕಾರಣಕ್ಕೆ ಒಂದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿಫ್ರೆನ್ಷಿಯೇಟ್ ಮಾಡಿದಾಗ ಇನ್ನೊಂದು ಫಂಕ್ಷನ್ ಬರಬೇಕು ಯಾವಾಗ ಸಬ್ಸ್ಟ್ಯೂಷನ್ ಯೂಸ್ ಮಾಡ್ತೀನಿ ಡಿಫ್ರೆನ್ಸಿಯೇಷನ್ ಆಫ್ ಒನ್ ಫಂಕ್ಷನ್ ಲೀಡ್ಸ್ ಟು ದ ಅನದರ್ ಫಂಕ್ಷನ್ ವೆನ್ ಇಟ್ ಲೀಡ್ಸ್ ಟು ಅನದರ್ ಫಂಕ್ಷನ್ ದೆನ್ ಯು ಕ್ಯಾನ್ ಸಬ್ಸ್ಟ್ಯೂಟ್ ದಟ್ ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ಚೇಂಜ್ ಮಾಡಿದ್ದೀವಿ ಇಲ್ಲಿ ಯೂನಿಫಾರ್ಮ್ ಚೇಂಜ್ ಮಾಡಬೇಕು ಅಂತಂದರೆ ಬ್ಲೂ ಜರ್ಸಿಯಿಂದ ರೆಡ್ ಜರ್ಸಿಗೆ ಬಂದಿದ್ದೀವಿ ಇಲ್ಲಿ ಬ್ಲೂ ಜರ್ಸಿ ಲಾಗ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವಯರ್ ಡಿವೈಡ್ ಬೈ ಲಾಗ್ ಎಕ್ಸ್ ಕ್ವಯರ್ ಡಿವೈಡೆಡ್ ಬೈ ಎಕ್ಸ್ ಡಿ ಎಕ್ಸ್ ಈಸ್ ಎ ವಿರಾಟ್ ಕೊಹ್ಲಿ ಇನ್ ಇಂಡಿಯನ್ ಟೀಮ್ ಬಟ್ ನಾವು ಟಿ ಎಸ್ ಟಿ ಸ್ಕ್ವೇರ್ ಡಿ ಟಿ ವಿರಾಟ್ ಕೊಹ್ಲಿ ಇನ್ ರೆಡ್ ಜರ್ಸಿ ಬ್ಯಾಂಗ್ಳೂರ್ ರಾಯಲ್ ಚಾಲೆಂಜರ್ಸ್ ಟೀಮು ರಾಯಲ್ ಚಾಲೆಂಜರ್ ಬೆಂಗ್ಳೂರು ಟೀಮಲ್ಲಿದ್ದಾಗ ಅವರು ಜರ್ಸಿ ಜರ್ಸಿ ಚೇಂಜ್ ಮಾಡಬೇಕಲ್ವಾ ಯಾಕೆ ಜರ್ಸಿ ಚೇಂಜ್ ಮಾಡಬೇಕು ಸೇಮ್ ಪರ್ಸನ್ನು ಪರ್ಸನ್ ಈಸ್ ಸೇಮ್ ಇಂಟಗ್ರಲ್ ಸೇಮ್ ಬಟ್ ಚೇಂಜ್ ಮಾಡ್ಕೊಂಡ್ವಿ ಯಾಕಂದರೆ ಸಿಂಪ್ಲಿಫೈ ಮಾಡೋದಕ್ಕೆ ಈಸಿ ಆಗಲಿ ಅಂತ ಈಗ ಇಂಟಿಗ್ರೇಷನ್ ಈಸಿ ಅಲ್ವಾ ಇಂಟಿಗ್ರೇಟ್ ಮಾಡ್ತೀರಾ ಟಿ ಜಾಗದಲ್ಲಿ ಎಕ್ಸ್ ಸಬ್ಸೂಟ್ ಮಾಡ್ತೀರಾ ನೋಡಿ ಅರ್ಥ ಆಯ್ತಾ ಇದು ಸಬ್ಸ್ಟ್ಯೂಷನ್ನು ತುಂಬ ಇಂಪಾರ್ಟೆಂಟು ಈಗ ಪ್ರಾಬ್ಲಮ್ಸ್ ಮಾಡ್ತಾ ಮಾಡ್ತಾ ಇನ್ನೊಂದಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಓಕೆ ನಾವು ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಐ ಈಸ್ ಈಕ್ವಲ್ ಟು ಇಂಟಗ್ರೇಷನ್ ಈ ಟು ದ ಪವರ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವರ್ ಡಿ ಎಕ್ಸ್ ನೀವು ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಈ ಟು ದ ಪವರ್ ಆಫ್ ಟ್ಯಾನ್ ಎಕ್ಸು ಡಿವೈಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೈರ್ ಅಂತಿದೆ ಏನನ್ನು ಡಿಫ್ರೆನ್ಸಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ ಗೊತ್ತಿರಬೇಕೇನು ಅಂತಂದರೆ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಡಿವೈಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೈರ್ ಸೊ ಹಂಗಾದರೆ ಟ್ಯಾನ್ ಇನ್ವರ್ಸ್ ಎಕ್ಸನ್ನು ನೀವು ಟಿ ಅಂತ ತೊಗೋಬೋದು ಕರೆಕ್ಟ್ ಅಲ್ವಾ ಒಂದು ಟ್ಯಾನ್ ಇನ್ವರ್ಸ್ ಎಕ್ಸ್ನ ಟಿ ಅಂತ ತೊಗೊಳ್ಬೋದು ಇಲ್ಲ ಅಂತಂದರೆ ಇನ್ನೊಂದು ಟೆಕ್ನಿಕ್ ಏನು ಅಂತಂತಂದರೆ ಈಗ ಕೇಳಿಸ್ಕೊಳ್ಳಿ ಇಲ್ಲಿ ನಿಮಗೆ ಅಲ್ಲ ನಾನು ಜನರಲ್ಲಾಗಿ ಯೂಸ್ ಮಾಡ್ತಾ ಇರೋದನ್ನು ಬರಿತೀನಿ ಈಸಿಯಾಗಿ ಅರ್ಥ ಆಗಲಿ ಅಂತ ಪುಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ನಾವು ಡಿಫ್ರೆನ್ಷಿಯೇಟ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದನ್ನು ಜನ್ರಲ್ಲಾಗಿ ಎಲ್ಲರೂ ಯೂಸ್ ಮಾಡ್ತಾರ ಇದೇ ಟೆಕ್ನಿಕ್ನ ಯೂಸ್ ಮಾಡ್ತೀನಿ ಡಿಫ್ರೆನ್ಷಿಯಾಗಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ ಒನ್ ಬೈ ಒನ್ ಪ್ಲಸ್ ಎಕ್ಸ್ಕ್ವಯರ್ ಡಿಸೈನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಎಷ್ಟೇನಾಗುತ್ತೆ ಡಿ ಟಿ ಬೈ ಬೈ ಅಂತ ನೀವು ಇಲ್ಲಿ ಬರಿತೀರಲ್ವಾ ಇಲ್ಲಿ ಬರೆಯೋ ಬದಲು ಇಲ್ಲೇ ಡೈರೆಕ್ಟಾಗಿ ಡಿ ಎಕ್ಸ್ ಬೈ ಡಿ ಎಕ್ಸ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ ಸರಿ ಅಲ್ವಾ ನಾವು ಐಸ್ ಈಕ್ವಲ್ ಟು ಏನಾಗುತ್ತೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಐಸ್ ಈಕ್ವಲ್ ಟು ಇ ಟ್ಯಾನ್ ಇನ್ವರ್ಸ್ ಜಾಗದಲ್ಲಿ ಏನು ಟಿ ಹಾಕ್ಬೇಕು ಡಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ಕ್ವಯರ್ ಜಾಗದಲ್ಲಿ ಏನಾಕಬೇಕು ಡಿ ಟಿ ಹಾಕಬೇಕು ನಾವು ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಗೊತ್ತಿರುತ್ತೆ ನಿಮಗೆ ಇಟ್ ಇಸ್ ನಥಿಂಗ್ ಬಟ್ ಇ ಟು ದ ಪವರ್ ಆಫ್ ಟಿ ಪ್ಲಸ್ ಸಿ ಬಟ್ ವಾಟ್ ಈಸ್ ಇ ಟು ದ ಪವರ್ ಟಿ ಇ ಟು ದ ಪವರ್ ಆಫ್ ಟಿ ಇಸ್ ನಥಿಂಗ್ ಬಟ್ ಟ್ಯಾನ್ ಟಿ ಟಿ ಅಂದರೆ ಏನೋ ಟ್ಯಾನ್ ಇನ್ ಎಕ್ಸ್ ಪ್ಲಸ್ ಸಿ ನೋಡಿ ಅರ್ಥ ಆಯ್ತಾ ಸೊ ಈ ಪ್ರಾಬ್ಲಮ್ನ ಫಾರ್ಮುಲಾ ಥರ ಕಾಣಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು ಟ್ರೈ ಮಾಡೋದಕ್ಕೆ ಏನು ಮಾಡಿದೆ ಟ್ಯಾನ್ ಇನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ತಗೊಂಡೆ ಯಾಕೆ ತಗೊಂಡ್ವಿ ಗೊತ್ತಾಯ್ತಾ ಟ್ಯಾನ್ ಇನ್ವರ್ಸ್ ಎಕ್ಸನ್ನ ನಾವು ಟಿ ಅಂತ ತೊಗೊಳ್ತೀವಿ ಟಿ ಅಂತ ತೊಗೊಳ್ಳೋದ್ರಿಂದ ಇಲ್ಲಿ ಡಿ ಎಕ್ಸು ಒನ್ ಪ್ಲಸ್ ಎಕ್ಸ್ ಕೋರ್ ಎಲ್ಲ ಎಕ್ಸ್ ಟರ್ಮ್ಸು ಇನ್ ಟರ್ಮ್ಸ್ ಆಫ್ ಟಿ ಟ್ರಾನ್ಸ್ಫಾರ್ಮ್ ಆಗೋಯ್ತು ಇ ಟು ದ ಪವರ್ ಆಫ್ ಟಿ ಈ ಜಾಗದಲ್ಲಿ ಡಿ ಟಿ ಬರುತ್ತೆ ಡಿ ಟಿ ಬಂತು ಈ ತಲೆ ಮೇಲೆ ಟಿ ಬಂತು ಸೊ ಇ ಟು ದ ಪವರ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಇಸ್ ನತಿಂಗ್ ಬಟ್ ಇ ಟು ದ ಪವರ್ ಆಫ್ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅನ್ನೋ ಥರ ಆನ್ಸರ್ ಇ ಟು ದ ಪವರ್ ಆಫ್ ಟಿ ಬರಿತೀರಾ ಪ್ಲಸ್ ಸಿ ಬಟ್ ಟಿ ಅಂದರೆ ನಿಮಗೆ ಗೊತ್ತು ಟ್ಯಾನ್ ಇನ್ ಎಕ್ಸ್ ನೋಡಿ ಅರ್ಥ ಆಯ್ತಾ ಸಬ್ಸ್ಟ್ಯೂಷನ್ ಮೆಥಡ್ ಗೊತ್ತಾಯ್ತಲ್ವಾ ಇದನ್ನು ಇನ್ನೂ ಇನ್ನೂ ಕೆಲವೊಂದು ಈ ಬಾಸ್ಕೋಸರ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಇನ್ನೊಂದು ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದನ್ನು ಕೂಡ ಹೇಳ್ತೀನಿ ನೋಡಿ ಅದೊಂದು ಸ್ವಲ್ಪ ಅದು ಕೂಡ ಈಸಿ ಇದೆ ಇ ಟು ದ ಪವರ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೈರ್ ಕೊಟ್ಟಿರೋದಲ್ವಾ ಡಿ ಎಕ್ಸು ನಾನು ಅದನ್ನು ಇ ಟು ದ ಪವರ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಇ ಟು ದ ಪವರ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಡಿಫ್ರೆಂಟ್ ಇಲ್ಲಿ ಡಿ ಎಕ್ಸ್ ಬರೆಯೋದ್ರೂ ಟ್ಯಾನ್ ಇನ್ವರ್ಸ್ ಎಕ್ಸ್ ಇದು ಯಾವ ಥರ ಇದೆ ಅಂದರೆ ಸೇಮ್ ಇದೇ ಥರನೇ ಇದೆ ನೋಡಿ ಇ ಟು ದ ಪವರ್ ಆಫ್ ಟಿ ಡಿ ಟಿ ಟಿ ಜಾಗದಲ್ಲಿ ಟ್ಯಾನ್ ಇನ್ವರ್ಸ್ ಇದೆ ಇ ಟು ದ ಪವರ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಬಂದಾಗ ಆನ್ಸರ್ ಏನು ಬರೀತೀರಾ ಸೇಮ್ ಇ ಟು ದ ಪವರ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಇದು ಬಾಸ್ಕೋಟ್ ಸರ್ಸ್ ಟೆಕ್ಸ್ಟ್ ಬುಕ್ಸಲ್ಲಿ ಈ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೀವು ಬೇಕಾದರೆ ಇದನ್ನು ಯೂಸ್ ಮಾಡ್ಕೊಳ್ಳೋದು ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮೇಕ್ ಯೂಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಎಸ್ ಟು ಟಿ ಅಂತ ಸಬ್ಸ್ಟ್ಯೂಟ್ ಮಾಡಿ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಈ ಟೆಕ್ನಿಕ್ನ ಯೂಸ್ ಮಾಡ್ತೀನಿ ಎನ್ ಸಿ ಆರ್ ಟಿ ಬುಕ್ ಅಲ್ಲಿ ಮೆನ್ಷನ್ ಮಾಡಿರೋಂಥ ಮೆಥಡನ್ನು ಯೂಸ್ ಮಾಡ್ತಾ ಹೋಗ್ತೀನಿ ಜನರಲ್ ಆಗಿ ಎಲ್ರಿಗೂ ಅದು ಅಪ್ಲೈ ಆಗಲಿ ಅಂತ ಇಲ್ಲಾಂದರೆ ಈ ಥರ ಸಿಂಪಲ್ ಟೆಕ್ನಿಕ್ಕು ಮಾಡ್ಬೋದು ಬಟ್ ಇದು ಸಿಂಪಲ್ ಟೆಕ್ನಿಕ್ ಮಾಡೋದಕ್ಕೆ ಭಾಳಷ್ಟು ಪ್ರಾಕ್ಟೀಸ್ ಬೇಕಾಗುತ್ತೆ ಇಲ್ಲಾಂದರೆ ಅದೇ ಥರ ನೀವು ಶುರು ಮಾಡಿರಬೇಕಾಗುತ್ತೆ ಮೊದಲಿಂದನೂ ಇದೇ ಥರ ಬರೆಯೋಕ್ಕೆ ಶುರು ಮಾಡಿದರೆ ನೀವು ಮಾಡ್ಬೋದು ಇಲ್ಲ ಅಂತಂದರೆ ಈ ಥರ ಬರಿತಾಯಿದ್ದೀರಾ ಅಂತಂದರೆ ಇದೇ ಟೆಕ್ನಿಕ್ನ ಯೂಸ್ ಮಾಡಬೇಕಾಗುತ್ತೆ ನೋಡಿ ಅರ್ಥ ಆಯ್ತಾ ನಿಮಗೆ ಸೊ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ ಫೈನ್ ನನ್ನ ಜೊತೆಗೆ ನೀವು ಸಾಲ್ವ್ ಮಾಡಬೇಕು ಸಾಲ್ವ್ ಮಾಡ್ತಾ ಇದ್ದಾಗ ಮಾತ್ರ ನಿಮ್ಗೆ ಅರ್ಥ ಆಗೋದು ನಾವು ಐ ಈಸ್ ಟು ಟ್ಯಾನ್ ಟು ದ ಪವರ್ ಫೋರ್ ರೂಟೆಕ್ಸ್ ಇಂಟು ಸಿಕೆಂಡ್ ಸ್ಕ್ವಯರ್ ರೂಟೆಕ್ಸ್ ಡಿವೈಡೆಡ್ ಬೈ ರೂಟೆಕ್ಸ್ ಇವು ಇಷ್ಟೊಂದು ಇದೆಯಲ್ಲಪ್ಪ ಏನು ಇದು ಹೇಗೆ ಮಾಡೋದು ಅಂತ ನೀವು ತಲೆ ಕೆಡ್ಸ್ಕೋಬೋದು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಏನನ್ನು ಏನನ್ನು ತಗೊಳ್ಬೇಕು ಇಲ್ಲಿ ಮೊದಲನೇದಾಗಿ ಟ್ಯಾನನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ಟ್ಯಾನ್ ಸಿಂಪಲ್ ಟ್ಯಾನ್ ರೂಟೆಕ್ಸನ್ನ ತೊಗೊಂಡ್ಬಿಡ್ತೀನಿ ಡಿಫ್ರೆನ್ಷಿಯೇಟ್ ಮಾಡಿ ಡಿಫ್ರೆನ್ಷಿಯೇಟ್ ಟ್ಯಾನ್ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಏನು ಸೀಕೆಂಡ್ ಸ್ಕೊಯರ್ ಸಮಥಿಂಗ್ ಸಮಥಿಂಗ್ ಅಂದರೆ ರೂಟೆಕ್ಸ್ ಡಿಫ ರೂಟೆಕ್ಸ್ ಏನು ಒನ್ ಬೈ ಟೂ ರೂಟೆಕ್ಸ್ ಅಲ್ವಾ ಸೊ ಹಾಗಾದ್ರೆ ಟ್ಯಾನ್ ರೂಟೆಕ್ಸ್ ತಗೊಂಡ್ರೆ ಸೀಕೆಂಡ್ ಸ್ಕ್ವಯರ್ ಬರುತ್ತೆ ಸೊ ಆದ್ದರಿಂದ ಇಷ್ಟು ಟರ್ಮ್ ಒಟ್ಟು ಹೋಗುತ್ತೆ ನೋಡ್ಕೊಳ್ಳಿ ಇಷ್ಟು ಟರ್ಮ್ ಹೋಗೋದಕ್ಕೋಸ್ಕರ ನಾನೇನು ಮಾಡ್ಬಿಡ್ತೀನಿ ಪುಟ್ ಟ್ಯಾನ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ತೊಗೊಳ್ತೀನಿ ಡಿಫ್ರೆನ್ಷಿಯೇಟ್ ಡಿಫ್ರೆನ್ಷಿಯೇಟ್ ಮಾಡಬೇಕಿಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಗೊತ್ತಿದೆ ಸೀಕೆಂಡ್ ಸ್ಕ್ವಯರ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ಟೂ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಟೂ ಬರೀಬೇಕಾಗಿತ್ತು ನಾನು ಆ ಟೂನ ಇಲ್ಲಿಗೆ ಟ್ರಾನ್ಸ್ಫಾರ್ಮ್ ಮಾಡ್ತೀನಿ ಟೂ ಟೈಮ್ಸ್ ಡಿ ಟಿ ನೋಡಿ ಅರ್ಥ ಆಯ್ತಾ ಎಲ್ರಿಗೂ ಅರ್ಥ ಆಯಿತಾ ಟೂನ ನಾನು ಟ್ರಾನ್ಸ್ಫಾರ್ಮ್ ಮಾಡಿಬಿಟ್ಟೆ ಸೊ ನಾವು ನಾವು ವಿರಾಟ್ ಕೊಹ್ಲಿನ ಆರ್ ಸಿ ಬಿ ಟೀಮ್ಗೆ ಕರ್ಕೊಳ್ಬೇಕು ನಾನು ಆರ್ ಸಿ ಬಿ ಟೀಮ್ಗೆ ಐ ಇಸ್ ಈಕ್ವಲ್ ಟು ನೋಡಿ ಏನೆಲ್ಲ ಚೇಂಜ್ ಆಗಿದೆ ಟಿ ಇಲ್ಲಿ ಇಷ್ಟು ಬಂದ್ಬಿಟ್ಟು ಟಿ ಅಲ್ವಾ ಸೊ ಅದಕ್ಕೆ ಟಿ ಟು ದ ಪವರ್ ಫೋರ್ ಆಯಿತು ಸೆಕೆಂಡ್ ಸ್ಕ್ವಯರ್ ರೂಟ್ ಎಕ್ಸ್ ಡಿವೈಡ್ ಬೈ ರೂಟ್ ಎಕ್ಸ್ ಡಿ ಎಕ್ಸ್ ಜೀರೋ ಜಾಗದಲ್ಲಿ ಏನಾಗಬೇಕು ಟೂ ಟೈಮ್ಸ್ ಡಿ ಟಿ ಹಾಕಬೇಕು ಟೂ ಟೈಮ್ಸ್ ಡಿ ಟಿ ನಾವು ಇದು ನೋಡಿ ಫಾರ್ಮುಲಾ ಥರ ಕಾಣಿಸ್ತಾ ಸಿಂಪಲ್ ಫಾರ್ಮುಲಾ ಥರ ಮಾಡಿದ್ವಾ ಇಂಟಿಗ್ರೇಷನ್ ಆಫ್ ಟಿ ಟು ದ ಪವರ್ ಫೋರ್ ಏನು ಟಿ ಟು ದ ಪವರ್ ಫೈ ಡಿವೈಡೆಡ್ ಬೈ ಫೈ ಪ್ಲಸ್ ಸಿ ಬಟ್ ವಾಟ್ ಈಸ್ ಯುವರ್ ಟಿ ಟಿ ಅಂದರೆ ನೀವೇನಂತ ತಗೊಂಡಿದ್ದೀರಾ ಟ್ಯಾನ್ ರೂಟ್ ಎಕ್ಸ್ ಅಂತ ತಂದಿದ್ದೀವಿ ಟು ದ ಪವರ್ ಫೈ ಡಿವೈಡ್ ಬೈ ಫೈ ಪ್ಲಸ್ ಸಿ ನೋಡಿ ಅರ್ಥ ಆಯಿತಾ ಟಿ ಜಾಗದಲ್ಲಿ ಸಬ್ಸ್ಟ್ಯೂಟ್ ಮಾಡ್ತೀರಾ ಗೊತ್ತಾಗ್ತದೆಯಲ್ಲ ನಿಮಗೆ ಯಾಕೆ ಟ್ಯಾನ್ ರೂಟೆಕ್ಸ್ ತೊಗೋಬೇಕು ಟ್ಯಾನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೆಕೆಂಡ್ ಸ್ಕ್ವೇರ್ ಬರ್ತಿದೆ ಅದನ್ನು ತೊಗೊಂಡ್ಬಿಟ್ಟು ರೂಟೆಕ್ಸು ಬಂದ್ಬಿಡುತ್ತೆ ಸೊ ಇಷ್ಟನ್ನು ಚೇಂಜ್ ಮಾಡಿಬಿಟ್ಟೆ ನೋಡಿ ಇಷ್ಟಕ್ಕೂ ನಾನು ಇಷ್ಟು ನಾನು ಡಿ ಟಿ ಅಂತ ಚೇಂಜ್ ಮಾಡಿದ್ವಿ ಆ ಚೇಂಜ್ ಮಾಡೋದು ಪ್ರಾಕ್ಟೀಸ್ ಬೇಕಾಗುತ್ತೆ ವಿದ್ಯಾರ್ಥಿಗಳೇ ಈಗಲೂ ಕೂಡ ನೀವು ಈ ವಿಡಿಯೋ ನೋಡ್ಕೊಂಡು ಒಂದು ಚೂರು ಚೂರು ಲಿಂಕ್ ತೊಗೊಂಡು ಪ್ರ್ಯಾಕ್ಟೀಸ್ ಮಾಡಿದ್ರೆ ಇಂಟಗ್ರಲ್ನ ಮಾಸ್ಟರ್ ಮಾಡ್ಬೋದು ನಾನು ಇದು ಏಪ್ರಿಲ್ ಟೈಮಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡೋದು ನಿಮ್ಗೆ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಸ್ ಮಾಡಿಸಿರುವಂಥ ವೀಡಿಯೋಸ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಡೌಟ್ಸ್ನ ನಿಮ್ಮ ಫ್ರೆಂಡ್ಸು ಅಥವಾ ಟೀಚರ್ಸ್ನ ಕೇಳಿ ಕ್ಲಾರಿಫೈ ಮಾಡ್ಕೊಳ್ತಾ ಹೋಗಿ ಫೈನ್ ನೆಕ್ಸ್ಟ್ ಕ್ವೆಶನ್ ಹೋಗೋಣ ನೋ ಕಾಸ್ ಸಿಕ್ಸ್ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಸೈನ್ ಸಿಕ್ಸ್ ಎಕ್ಸ್ ಸೊ ಇಲ್ಲಿ ಸೈನನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಬರುತ್ತೆ ಅಲ್ವಾ ಸಿಂಪಲ್ ಹಂಗಾದ್ರೆ ರೂಟ್ ಒಳಗಡೆ ಇರೋದನ್ನ ಐ ಈಸ್ ಈಕ್ವಲ್ ಟು ಕಾಸ್

ಸ್ಟೆಪ್ಸ್ನ ಕ್ಲೀನಾಗಿ ಬರಿಬೇಕು ಡಿ ವಿ ಒನ್ ಇಸ್ ಜೀರೋ ಡಿ ಸೈನ್ ಇಸ್ ಯು ನೋ ದಟ್ ಕಾಸ್ ಸಿಕ್ಸ್ ಎಕ್ಸ್ ಮಲ್ಟಿಪ್ಲೈಡ್ ಬೈ ಸಿಕ್ಸ್ ಸಿಕ್ಸ್ ಎಕ್ಸನ್ನು ಮತ್ತೆ ಡಿಫೆನ್ಷಿಯೇಟ್ ಮಾಡಬೇಕಲ್ವಾ ಸಿಕ್ಸ್ ಎಕ್ಸನ್ನು ಮತ್ತೆ ಸಿಕ್ಸ್ ಬರುತ್ತೆ ಸೊ ಡಿ ಎಕ್ಸ್ ಬರೀತೀರಾ ಇಲ್ಲಿ ಡಿ ಟಿ ಬರೀತೀರಾ ಸೊ ಕಂಪ್ಲೀಟ್ ಚೇಂಜ್ ಆಯ್ತು ಇಲ್ಲಿ ಕೇಳಿಸ್ಕೊಳ್ಳಿ ಐ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇದೆಯಲ್ಲ ಇಲ್ಲಿ ಇದು ಇದು ನನಗೆ ಇಲ್ಲಿ ಮಾರ್ಕರ್ ಬಂದುಬಿಟ್ರೆ ಸಾರಿ ಇಲ್ಲಿ ಐ ಕಾಸ್ ಮತ್ತು ಡಿ ಎಕ್ಸ್ ಇಷ್ಟು ಜಾಗದಲ್ಲಿ ನಾನೇನು ಮಾಡಬೇಕು ಡಿ ಟಿ ಬೈ ಸಿಕ್ಸ್ ಬರಿಬೇಕು ಕಾಸ್ ಎಕ್ಸ್ ಡಿ ಎಕ್ಸ್ ಜಾಗದಲ್ಲಿ ಡಿ ಟಿ ಬೈ ಸಿಕ್ಸ್ ಬರೀಬೇಕು ಇಲ್ಲಿ ರೂಟ್ ಇದನ್ನು ಟಿ ಒನ್ ಪ್ಲಸ್ ಸೈನ್ ನಾವು ಇಂಟಿಗ್ರೇಷನ್ ಆಫ್ ರೂಟ್ ರೂಟ್ ಎಕ್ಸ್ ನಿಮ್ಗೆ ಗೊತ್ತು ಏನು ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ರೂಟ್ ಎಕ್ಸ್ ಗೊತ್ತಿದೆ ಟೂ ಬೈ ತ್ರೀ ಟೈಮ್ಸ್ ಎಕ್ಸ್ ಟು ದ ಪವರ್ ದಟ್ ಇಸ್ ಸಾರಿ ಟಿ ಟು ದ ಪವರ್ ತ್ರೀ ಬೈ ಟೂ ಪ್ಲಸ್ ಸಿ ರೂಟ್ ಎಕ್ಸ್ ರೂಟ್ ಎಕ್ಸ್ ಇಂಟಿಗ್ರೇಷನ್ ಅಥವಾ ರೂಟ್ ಟಿ ಡಿಫ್ ಇಂಟಿಗ್ರೇಟ್ ಮಾಡಿದಾಗ ಸೊ ಫೈನಲ್ ಆನ್ಸರ್ ಈಸ್ ಟೂ ಸಿಕ್ಸ್ ತ್ರೀ ಝೂ ಒನ್ ಝ ಇಲ್ಲಿ ಟು ತ್ರೀ ಝ ತ್ರೀ ತ್ರೀ ಝ ನೈನ್ ಮಾಡ್ಬೋದು ಒನ್ ಬೈ ನೈನ್ ಟಿ ವ್ಯಾಲ್ಯೂ ವಾಟ್ ಈಸ್ ಟಿ ವ್ಯಾಲ್ಯೂ ಟಿ ಅಂದರೆ ಒನ್ ಪ್ಲಸ್ ಸೈನ್ ಟೈಮ್ ಸಿಕ್ಸ್ ಎಕ್ಸ್ ಟು ದ ಪವರ್ ಪವರ್ ಏನಿದೆ ತ್ರೀ ಬೈ ಟೂ ಪ್ಲಸ್ ಸಿ ನೋಡಿ ಅರ್ಥ ಆಯಿತಾ ಇದು ಇಷ್ಟನ್ನು ಹೇಗೆ ನಾವು ರೂಟ್ ಟಿಗೆ ಬರ್ಸ್ಕೊಂಡ್ವಿ ನೋಡಿ ರೂಟ್ ಟಿ ಅಂದರೆ ಇಂಟಿಗ್ರೇಷನ್ ಗೊತ್ತಿದೆ ನಿಮಗೆ ರೂಟ್ ಟಿ ಇಂಟಿಗ್ರೇಷನ್ ಇಸ್ ನಥಿಂಗ್ ಬಟ್ ಟೂ ಬೈ ತ್ರೀ ಟೈಮ್ಸ್ ಟಿ ಟು ದ ಪವರ್ ತ್ರೀ ಬೈ ಟು ರೂಟ್ ಎಕ್ಸ್ ರೂಟ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತಿರಬೇಕು ರೂಟ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಒನ್ ಬೈ ರೂಟ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ಟು ರೂಟ್ ಎಕ್ಸ್ ಅದು ಬೇರೆ ಅದು ಒನ್ ಬೈ ರೂಟ್ ಎಕ್ಸು ಇದು ಬರೀ ರೂಟ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ಯಾವಾಗ್ಲೂ ರೂಟ್ ಬರೀ ರೂಟ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಿರಬೇಕು ಟೂ ಬೈ ತ್ರೀ ಟೈಮ್ಸ್ ಎಕ್ಸ್ ಟು ದ ಪವರ್ ತ್ರೀ ಬೈ ಟು ನೋಡಿ ಅರ್ಥ ಆಯ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ ಫೈನ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಈಗ ಐ ಈಸ್ ಈಕ್ವಲ್ ಟು ಇಂಟಗ್ರೇಷನ್ ಸೈನ್ ಎಕ್ಸ್ ಇಂಟು ಸೈನ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್ ಕರೆಕ್ಟ್ ಅಲ್ವಾ ಇಲ್ಲಿ ಕಾಸ್ನ ಇಂಟಿಗ್ರೇಟ್ ಮಾಡಿದ್ರೆ ಸೈನ್ ಬರುತ್ತೆ ಎಸ್ ಸೊ ಪುಟ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ತಗೊಳ್ತೀನಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕಾಸ್ ಎಕ್ಸ್ ನೋಡಿ ಒಂದನ್ನು ಡಿಫೆನ್ಷಿಯೇಟ್ ಮಾಡಿದ್ರೆ ಇನ್ನೊಂದು ಫಂಕ್ಷನ್ ಬರೋ ಥರ ಇರಬೇಕು ನೀವು ಯಾಕೆ ಸೈನ್ ಎಕ್ಸ್ ತೊಗೊಳ್ಬೋದು ಸರ್ ಅಂದರೆ ಸೈನ್ ಎಕ್ಸ್ ತೊಗೊಳ್ಬಾರ್ದು ಒಳಗಡೆ ಇದನ್ನ ಇರೋದನ್ನು ತೊಗೊಳಂದ್ರೆ ಒಳ್ಳೆಯದು ಸೊ ಡಿಫೆನ್ಷಿಯೇಟ್ ಮಾಡೋದು ಕಾಸ್ ಡಿಫೆಷನ್ ಮಾಡಿದ್ರೆ ಮೈನಸ್ ಎಕ್ಸ್ ಡಿ ಎಕ್ಸ್ ಆಗುತ್ತೆ ಈಸ್ ಈಕ್ವಲ್ ಟು ಡಿ ಟಿ ಸೊ ಸೈನ್ ಎಕ್ಸ್ ಡಿ ಎಕ್ಸ್ ಜಾಗದಲ್ಲಿ ನೀವು ಮೈನಸ್ ಡಿ ಟಿ ಅಂತ ಬರಿಬೋದು ಕರೆಕ್ಟ್ ಅಲ್ವಾ ಸೊ ಇಲ್ಲಿ ಏನೇನಲ್ಲ ಚೇಂಜಸ್ ಆಗುತ್ತೆ ನೋಡ್ಕೊಳ್ಳಿ ಸ್ವಲ್ಪ ನಾನು ಇದು ಪ್ರತಿ ಸಲ ಮಾರ್ಕರು ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಂ ಇದೊಂದು ಸ್ವಲ್ಪ ಈಸಿಯಾಗಿ ಬಂದರೆ ಸ್ವಲ್ಪ ಈಸಿ ಅನಿಸುತ್ತೆ ನನಗೆ ಓಕೆ ಈಗ ನೋಡಿಕೊಳ್ಳಿ ಸೈನ್ ಎಕ್ಸಾ ಇಲ್ಲಿ ಡಿ ಎಕ್ಸಾ ಅಷ್ಟು ಜಾಗನ ಚೇಂಜ್ ಮಾಡ್ತೀನಿ ಐ ಅಲ್ಲೇನಾಗಬೇಕು ಮೈನಸ್ ಡಿ ಟಿ ಕರೆಕ್ಟಾ ಈಗ ಸೈನ್ ಇದೆಯಾ ಸೈನ್ ಇದೆ ಕಾಸ್ ಎಕ್ಸ್ ಜಾಗದಲ್ಲಿ ಟಿ ಸೊ ಇಂಟಿಗ್ರೇಷನ್ ಆಫ್ ಸೈನ್ ನಿಮ್ಗೆ ಗೊತ್ತಿದೆ ಇಟ್ ಈಸ್ ನಥಿಂಗ್ ಬಟ್ ಮೈನಸ್ ಕಾಸ್ ಟಿ ವಿತ್ ರೆಸ್ ಪ್ಲಸ್ ಸಿ ಇಂಟಿಗ್ರಷನ್ ಆಫ್ ಸೈನ್ ಟಿ ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಫಾರ್ಮುಲಾ ಥರ ಕಾಣಿಸೋ ಥರ ಮಾಡಿದ್ವಿ ಸೊ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಕಾಸ್ ಟಿ ಟಿ ಅಂದರೆ ನೀನು ಗೊತ್ತು ಏನು ತಗೊಂಡಿರಿ ಕಾಸ್ ಎಕ್ಸ್ ಸೊ ಕಾಸ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸಿ ದಿಸ್ ಈಸ್ ಯುವರ್ ಆನ್ಸರ್ ಐ ನೋಡಿ ಅರ್ಥ ಆಯ್ತಾ ಸಿಂಪಲ್ ಸಬ್ಸ್ಟ್ಯೂಷನ್ ಮಾಡೋದು ಯಾಕೆ ನಾವು ಕಾಸ್ ಎಕ್ಸ್ ತೊಗೊಂಡಿದ್ದೀವಿ ಅನ್ನೋದು ನಿಮಗೆ ಗೊತ್ತಿರಬೇಕು ಯಾಕೆ ಕಾಸ್ ಕಾಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೈನ್ ಬರುತ್ತೆ ಒಳಗಡೆ ಇರೋದು ತೊಗೊಂಡರೆ ಈಸಿ ಯಾವಾಗಲೂ ಆ ಥರ ತೊಗೊಳ್ಬೇಕು ಸಿಂಪ್ಲಿಫೈ ಮಾಡಬೇಕು ಗೊತ್ತಾಗ್ತಾ ಇದೆಯಲ್ವಾ ಫೈನ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗುವ ನಾವು ಎಕ್ಸ್ ಟು ದ ಪವರ್ ಫೋರ್

ಹೋಲ್ ಟು ದ ಪವರ್ ಒನ್ ಬೈ ಫೋರ್ ಇನ್ನು ಇಂಟಿಗ್ರೇಷನ್ ಸಿಂಬಲ್ ಯೂಸ್ ಮಾಡಿಲ್ಲ ಹೋಲ್ ಟು ದ ಪವರ್ ಒನ್ ಬೈ ಫೋರ್ ಸೊ ಒನ್ ಬೈ ಫೋರ್ ಡಿವೈಡೆಡ್ ಬೈ ಏನಾಗುತ್ತೆ ಇಲ್ಲಿ ಫೋರ್ತ್ ರೂಟ್ ಆಫ್ ಇಲ್ಲಿ ಫೋರ್ತ್ ರೂಟ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಸೊ ಒನ್ ಮೈನಸ್ ಒನ್ ಬೈ ಎಕ್ಸ್ ಕ್ಯೂಬ್ ಟು ದ ಪವರ್ ಒನ್ ಬೈ ಫೋರ್ ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಫೈ ಇಲ್ಲಿ ಎಕ್ಸ್ ಒಂದು ಕ್ಯಾನ್ಸಲ್ ಆಗಿ ಟು ದ ಪವರ್ ಫೋರ್ ಸೊ ಸಿಂಪ್ಲಿಫೈ ಮಾಡಿ ಇಂಟಗ್ರಲ್ನ ಚೇಂಜ್ ಮಾಡಿದ್ವಿ ನಾವು ಏನು ಅಂತಂದರೆ ಐ ಈಸ್ ಈಕ್ವಲ್ ಟು ಕೇಳಿಸ್ಕೊಳ್ಳಿ ಇಂಟಗ್ರಲ್ನ ಚೇಂಜ್ ಮಾಡಿದೆ ಒನ್ ಮೈನಸ್ ಒನ್ ಬೈ ಎಕ್ಸ್ ಕ್ಯೂಬ್ ಟು ದ ಪವರ್ ಒನ್ ಬೈ ಫೋರ್ ಟು ದ ಪವರ್ ಒನ್ ಬೈ ಫೋರ್ ಡಿವೈಡ್ ಬೈ ಎಕ್ಸ್ ಟು ದ ಪವರ್ ಫೋರ್ ಇಂಟು ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಟು ದ ಪವರ್ ಫೋರ್ ಇಂಟು ಡಿ ಎಕ್ಸ್ ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದೇನು ಅಂತಂದರೆ ಇಲ್ಲಿ ಒನ್ ಒನ್ ಮೈನಸ್ ಒನ್ ಬೈ ಎಕ್ಸ್ ಕ್ಯೂಬ್ ಇದೆಯಲ್ಲ ಇದನ್ನು ನಾವು ಟಿ ಅಂತ ತೊಗೊಳ್ಳೋಣ ಒನ್ ಮೈನಸ್ ಒನ್ ಬೈ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು ಟಿ ನಾವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ ಡಿಫ್ರೆನ್ಷಿಯೇಟ್ ಇಲ್ಲಿ ಜಾಗ ಇರೋದರಿಂದ ನನ್ನ ಡೈರೆಕ್ಟಾಗಿ ಡಿಫ್ರೆನ್ಷ್ ಒನ್ ಇಸ್ ಜೀರೋ ಡಿಫ್ರೆನ್ಷಿಯೇಷನ್ ಒನ್ ಬೈ ಎಕ್ಸ್ ಕ್ಯೂಬ್ ಒನ್ ಬೈ ಎಕ್ಸ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ತ್ರೀ ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಫೋರ್ ಡಿ ಎಕ್ಸ್ ಬರುತ್ತೆ ಇಸ್ ಈಕ್ವಲ್ ಟು ಡಿ ಟಿ ಇದನ್ನು ನಾನು ಡೈರೆಕ್ಟಾಗಿ ಬರ್ಕೊಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಜಾಗ ಇಲ್ಲ ಆದ್ದರಿಂದ ಈ ಸ್ಟೆಪ್ನ ಟ್ರೈ ಮಾಡಿ ಒನ್ ಬೈ ಎಕ್ಸ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಮಾಡಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಹೇಳ್ತೀನಿ ನೋಡಿ ಒನ್ ಡಿವೈಡ್ ಬೈ ಎಕ್ಸ್ ಕ್ಯೂಬ್ ಅಲ್ವಾ ಹೆಂಗಪ್ಪ ಡಿಫ್ರೆನ್ಷಿಯೇಟ್ ಮಾಡೋದಂದ್ರೆ ಯು ಕ್ಯಾನ್ ರೈ ಡಿಫ್ರೆನ್ಷಿಯೇಟ್ ವಾಟ್ ಯು ಕ್ಯಾನ್ ರೈಟ್ ಇಡ್ ಆಸ್ ಎಕ್ಸ್ ಟು ದ ಪವರ್ ಮೈನಸ್ ತ್ರೀ ಎಕ್ಸ್ ಟು ದ ಪವರ್ ಮೈನಸ್ ತ್ರೀ ಡಿಫ್ರೆನ್ಷಿಯೇಟ್ ಮಾಡೋದು ಏನಾಗುತ್ತೆ ಮೈನಸ್ ತ್ರೀ ಎಕ್ಸ್ ಟು ದ ಪವರ್ ಮೈನಸ್ ಫೋರ್ ಆಗುತ್ತೆ ಸೊ ದಟ್ ಇಸ್ ದನ್ ಥಿಂಗ್ ಮೈನಸ್ ತ್ರೀ ಡಿವೈಡ್ ಬೈ ಎಕ್ಸ್ ಟು ದ ಪವರ್ ಫೋರ್ ಗೊತ್ತಾಗ್ತದೆ ಅಲ್ವಾ ಈ ವ್ಯಾಲ್ಯೂನ ಬರ್ತಿದ್ದೀನಿ ನಾನು ಇಲ್ಲಿ ಡೈರೆಕ್ಟಾಗಿ ಬರ್ತಿದ್ದೀನಿ ಒನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಜೀರೋ ಒನ್ ಬೈ ಎಕ್ಸ್ ಕ್ಯೂಬ್ ಮಾಡಿದ್ರೆ ಮೈನಸ್ ತ್ರೀ ತ್ರೀ ಬೈ ಎಕ್ಸ್ ಕ್ಯೂಬ್ ಬರುತ್ತೆ ಮೈನಸ್ ಮೈನಸ್ ಪ್ಲಸ್ ಆಗಿ ತ್ರೀ ಡಿವೈಡ್ ಬೈ ಎಕ್ಸ್ ಟು ದ ಪವರ್ ಫೋರ್ ನಾವು ಈಗ ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿಗೆ ಬರೋಣ ಎಕ್ಸ್ ಟು ದ ಪವರ್ ಫೋರ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಟು ದ ಪವರ್ ಫೋರ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಟು ದ ಪವರ್ ಫೋರ್ ಜಾಗದಲ್ಲಿ ಏನಾಗ್ಬೋದು ಡಿ ಟಿ ಬೈ ತ್ರೀ ಆಗ್ಬೋದು ಡಿ ಟಿ ಈ ತ್ರೀ ಎಲ್ಲಿದೆ ಇಲ್ಲಿ ಇಲ್ಲಿದೆಯಲ್ಲ ತ್ರೀ ಡಿವೈಡೆಡ್ ಬೈ ತ್ರೀ ಆಗುತ್ತೆ ಇಲ್ಲಿಗೆ ಹೋಗುತ್ತೆ ಡಿ ಟಿ ಬೈ ತ್ರೀ ಇಷ್ಟಕ್ಕೆ ಇಷ್ಟು ವ್ಯಾಲ್ಯೂ ಸಬ್ಸ್ಟಿಟ್ಯೂಟನ್ನು ಆಯಿತಾ నెక్స్ట్ ఇది ఏం వన్ మైనస్ ఎక్స్కు తి టీ తగ్వి టీ టు ద పవర్ వన్ బై ఫోర్ ఈ టీ ద పవర్స్ టీ టు ద పవర్ ఎన్ అర ఎక్స్ టు ద పవర్ ఎన్ వాట్ ఈస్ ఇంటీగ్రేషన్ ఆఫ్ ఎక్స్ టు ద పవర్ ఎన్ ఎక్స్ టు ద పవర్ ఎన్ ఈస్ ఎక్స్ టు దవర్ ఎన్ ప్లస్ వన్ డివైడ్ బై అదే థర్ వన్ బై త్రీ టు ద పవర్ వన్ బై ఫోర్ ప్లస్ వన్ డివైడెడ్ బై వన్ వాట్ ఈ వన్ బై ಟಿ ಅಂದರೆ ನಿಮ್ಗೆ ಗೊತ್ತು 1 ಮೈನಸ್ x ಬೈ ಎಕ್ಸ್ ಎಕ್ಸ್ ಕ್ಯೂಬ್ ಎಕ್ಸ್ ಕ್ಯೂಬು ಟು ದ ಪವರ್ ಫೈ 4 ಫೋರ್ ಆಗುತ್ತೆ 5 ಬೈ ಡಿವೈಡೆಡ್ ಬೈ ಇದು 5 ಬೈ ಫೋರ್ ಪ್ಲಸ್ ಸಿಂಪ್ಲಿಫೈ ಮಾಡ್ಕೊಳ್ಳಿ ಫೋರ್ ಮೇಲೆ ಹೋಗುತ್ತೆ ಫೈ ತ್ರೀ ದ ಫಿಫ್ಟೀನ್ ಆಗುತ್ತೆ ಫೈನಲ್ ಆನ್ಸರ್ ಫೈನಲ್ ಆನ್ಸರ್ ನಿಮಗೆ ಬರೀಬೇಕು ಅಂತಂದರೆ ವೆರಿ ಸಿಂಪಲ್ ಫೋರ್ ಬೈ ಫಿಫ್ಟೀನ್ ಮಿಕ್ಕಿದ್ದು ಬರೆದು ಪ್ಲಸ್ ಸಿ ಹಾಕಿ ಇಲ್ಲಿ 5 ಬೈ ಇಲ್ಲಿ ಒನ್ ಮೈನಸ್ ಒನ್ ಬೈ ಎಕ್ಸ್ ಕ್ಯೂ ಬರುತ್ತೆ ನೋಡಿ ಅರ್ಥ ಆಯ್ತಾ ಇದು ಮಿಸೆಲಿನಿಯಸ್ ಪ್ರಾಬ್ಲಮ್ ಆಗಿದೆ ಅದು ಸಾಲ್ವ್ ಆಗಿದೆ ನೋಡಿ ಈಗ ಸಬ್ಸ್ಟ್ಯೂಷನ್ ಮಾಡಿ ಸಾಲ್ವ್ ಮಾಡ್ತೀವಿ ನಾವು ಫಸ್ಟು ಸಿಂಪ್ಲಿಫೈ ಮಾಡ್ಕೊಂಡಿದ್ದೀವಿ ಇದು ಸಿಂಪ್ಲಿಫೈ ಮಾಡಿರೋದು ನೋಡಿ ಅರ್ಥ ಆಯ್ತಾ ಇದು ಸಿಂಪ್ಲಿಫೈ ಇಷ್ಟು ಲೆಂತಿ ಸ್ಟೆಪ್ಸ್ ಇದೆ ನೋಡ್ಕೊಳ್ಳಿ ಒಂಚೂರು ಟೂ ಮಾರ್ಕ್ಸ್ಗೆ ಇದು ಒಂಚೂರು ಲೆಂತಿ ಆಯಿತು ಟು ಬಿ ಆನಸ್ಟ್ ಫೈನ್ ನೆಕ್ಸ್ಟ್ ಕ್ವೆಶನ್ ಹೋಗೋಣ ನಾವು ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿದೆ ಕಾಟ್ ಎಕ್ಸ್ ಲಾಕ್ ಸೈನ್ ಎಕ್ಸ್ ಇಲ್ಲಿ ಕಂಪ್ಲೀಟ್ ಲಾಕ್ ಸೈನ್ ಎಕ್ಸನ್ನು ಡೈರೆಕ್ಟಾಗಿ ಲೆಟ್ ಲಾಗ್ ಆಫ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಡಿಫ್ರೆನ್ಷಿಯೇಟ್ ಮಾಡೋಣ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಲಾಗ್ ಸೈನ್ ಎಕ್ಸ್ ಇಸ್ ನಥಿಂಗ್ ಬಟ್ ಕಾಸ್ ಒನ್ ಬೈ ಸೈನ್ ಎಕ್ಸ್ ಬರುತ್ತೆ ಡಿಫೈನ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್ ಇದು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ನಾವು ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದರೆ ನಿಮ್ಗೆ ಗೊತ್ತು ಕಾಟ್ ಎಕ್ಸ್ ಡಿ ಎಕ್ಸ್ ಈಸ್ ಟು ಡಿ ಟಿ ಈಗ ಇಂಟಗ್ರಲ್ ನೋಡಿ ಚೇಂಜ್ ಆಯಿತು ಇದನ್ನು ನಾವು ಐ ಅಂತ ಸಾರಿ ಇಲ್ಲ ಐ ಅಂತ ಬರ್ಕೊಳ್ಳೋದು ಬಿಟ್ಟಿದೆ ಐ ಅಂತ ತೊಗೊಂಡೀವಿ ಐ ಅಂತ ಚೇಂಜ್ ಆಗಿದಾಗ ಕಾಟೆಕ್ಸ್ ಡಿ ಎಕ್ಸ್ ಕಾಟೆಕ್ಸ್ ಕಾಟೆಕ್ಸ್ ಇದೆ ಇಲ್ಲಿ ಡಿ ಎಕ್ಸ್ ಇದೆ ಏನಾಗಬೇಕು ನಾನು ಆ ಜಾಗದಲ್ಲಿ ಡಿ ಟಿ ಹಾಕಬೇಕು ಲಾಗ್ ಸೈನ್ ಎಕ್ಸ್ ಜಾಗದಲ್ಲಿ ಏನು ಟಿ ಹಾಕಬೇಕು ಇಂಟಿಗ್ರೇಷನ್ ಆಫ್ ಟಿ ಏನು ಟಿ ಸ್ಕ್ವೇರ್ ಬೈ ಟು ಪ್ಲಸ್ ಸಿ ಬಟ್ ವಾಟ್ ಈಸ್ ಟಿ ವ್ಯಾಲ್ಯೂ ವಾಟ್ ಈಸ್ ಟಿ ವ್ಯಾಲ್ಯೂ ಲಾಗ್ ಆಫ್ ಸೈನ್ ಎಕ್ಸ್

ಇದು ಟೂ ಮಾರ್ಕ್ಸ್ ಆಗಿರೋದನ್ನ ನಿಮಗೆ ಗೊತ್ತಿರಬೇಕು ಓ ಇದು ಸಿಂಪಲ್ಲಾಗಿ ಸಾಲ್ವ್ ಆಗ್ಬೋದೇನಪ್ಪಾ ಅಂತ ಎಕ್ಸ್ ಕ್ಯೂಬ್ ಎಕ್ಸ್ಕ್ವಯರ್ ಡಿ ಎಕ್ಸ್ ಎಕ್ಸ್ ಟು ದ ಪವರ್ ಸಿಕ್ಸ್ ಇರೋದನ್ನ ನಾವು ವಾಟ್ ಐ ಡೂ ಇಸ್ ಪುಟ್ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು ಟಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ ತ್ರೀ ಟೈಮ್ಸ್ ಎಕ್ಸ್ಕ್ವಯರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಆಫ್ಟರ್ ಡಿಫ್ರೆನ್ಸಿಯೇಷನ್ ನಮಗೆ ಬೇಕಾಗಿರೋದು ಎಕ್ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ ತ್ರೀ ಅಲ್ವಾ ಈಗ ಐ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ ಐ ಇಸ್ ಈಕ್ವೆಲ್ ಟು ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಜಲ್ ಏನಾಗಬೇಕು ಡಿ ಟಿ ಬೈ ತ್ರೀ ಡಿವೈಡೆಡ್ ಬೈ ಒನ್ ಮೈನಸ್ ಟಿ ಸ್ಕ್ವೇರ್ ಆಯಿತು ಡಿಫ್ರೆನ್ಸಿಯೇಷನ್ ಆಫ್ ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಟಿ ಸ್ಕ್ವೇರ್ ಒನ್ ಮೈನಸ್ ಟಿ ಸ್ಕ್ವೇರು ಒಂದು ನಿಮಿಷ ನಿಮ್ಗೆ ಇಲ್ಲಿ ಫಾರ್ಮುಲಾ ಬಿಡ್ತೀನಿ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ಯಾಟ್ ಇದ್ದರೆ ಒನ್ ಬೈ ಟೂ ಟೈಮ್ಸ್ ಎ ಲಾಗ್ ಆಫ್ ಲಾಗ್ ಆಫ್ ಎ ಪ್ಲಸ್ ಎಕ್ಸ್ ಮಾಡ್ ಎಕ್ಸ್ ಡಿವೈಡ್ ಬೈ ಎ ಮೈನಸ್ ಮಾಡ್ ಪ್ಲಸ್ ಸಿ ಇದು ಫಾರ್ಮುಲಾ ಇದು ಕೂಡ ಫೈವ್ ಮಾರ್ಕ್ಸ್ ಡಿರೈವೇಷನ್ ಇದು ಯಾವುದು ಈ ಫಾರ್ಮುಲಾನ ಹೇಗೆ ಬಂತು ಅಂತ ಕೇಳೋದಕ್ಕೆ ಬಟ್ ಫಾರ್ಮುಲಾ ಬೇಸ್ಡ್ ಮೇಲೆ ಕ್ವಶನ್ ಕೇಳಿದ್ದಾರೆ ಇದನ್ನು 1 ಬೈ ತ್ರೀ ಇಂಟು ಒನ್ ಬೈ 2 ಟೈಮ್ಸ್ a ಜಾಗದಲ್ಲಿ ಒನ್ ಇದೆ ಸೊ ನಥಿಂಗ್ ಟು ವರಿ ಅಬೌಟ್ ದ್ಯಾಟ್ ಲಾಗ್ mod of ಒನ್ ಪ್ಲಸ್ ಟಿ ಡಿವೈಡ್ ಬೈ ಒನ್ ಮೈನಸ್ ಟಿ ಪ್ಲಸ್ ಸಿ ನೋಡಿ ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡ್ತಾ

ಈ ರೆಡ್ಯೂಸ್ ಆಗಿರೋಂಥ ಫಾರ್ಮುಲಾ ಯೂಸ್ ಮಾಡಬೇಕು ಓ ಇದೆಲ್ಲ ಫಾರ್ಮುಲಾ ಎಲ್ಲ ಹೇಗೆ ನೆನಪಿರುತ್ತೆ ಹೌದು ಇದು ಫೈವ್ ಮಾರ್ಕ್ಸ್ಗೆ ಕೇಳಿರುವಂಥದ್ದು ಫೈ ಅಂದರೆ ಡಿರೈವೇಷನ್ನ ಫೈವ್ ಮಾರ್ಕ್ಸ್ ಕೇಳ್ತಾರೆ ಇದು ಫೈವ್ ಮಾರ್ಕ್ಸ್ ಡಿರೈವೇಷನ್ಗೆ ಈ ಥರ ಕ್ವಶನ್ಸು ಜೊತೆಗೆ ಸೇರಿಸ್ಬೋದು ಇದು ಫೈವ್ ಮಾರ್ಕ್ಸಲ್ಲೂ ಈ ಇದನ್ನ ಮಾರ್ಕ್ಸ್ ಆಗಿ ಸೇರಿಸ್ಕೋಬೋದು ಸೊ ಆದ್ದರಿಂದ ಇದು ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ ನೋಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ ಫೈವ್ ಮಾರ್ಕ್ಸ್ ಜೊತೆ ಸೇರಿಸ್ಬಿಡ್ಬೋದು ಇದನ್ನು ಇಲ್ಲಿ ಟೂ ಮಾರ್ಕ್ಸ್ ಕೇಳಿದಾನೆ ಬಟ್ ಈ ಕ್ವೆಶನ್ನ ಡಿ ಇದನ್ನು ಡಿರೈವ್ ಮಾಡಿ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಇದೊಂದು ಇದನ್ನು ಸೇರಿಸಿದ್ರೆ ಇದು ಮಾರ್ಕ್ಸ್ ಕ್ವೆಶನೇ ಆಗಿಬಿಡುತ್ತೆ ಸೊ ಈ ಫಾರ್ಮುಲಾ ನೆನಪಿರ್ಬೇಕು ನಿಮಗೆ ಮಾರ್ಕ್ಸ್ ಫಾರ್ಮುಲಾ ಅಂತ ಬರ್ಸಿದ್ದೀನಲ್ಲ ಆ ಫಾರ್ಮುಲಾಸ್ಗಳು ನೆನಪಿರಬೇಕು ಫೈನ್ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಕ್ವಶನ್ಗೋಣವಾ ನೌ ಇನ್ ಡಿ ಎಕ್ಸ್ ಇದು ಮಾರ್ಚ್ ಟೂ ತೌಸಂಡ್ ಫಿಫ್ಟೀನ್ ಮತ್ತು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿನಲ್ಲಿ ಕೇಳಿರೋಂಥದ್ದು ನೋಡಿ ಡಿ ಎಕ್ಸ್ ನಾನಿಲ್ಲಿ ಎಕ್ಸ್ ರೂಟ್ ಎಕ್ಸನ್ನು ಕಾಮನ್ ತೊಗೊಳ್ತೀನಿ ರೂಟ್ ಎಕ್ಸ್ ಕಾಮನ್ ತಗೊಂಡ್ರೆ ರೂಟ್ ಎಕ್ಸ್ ಮೈನಸ್ ಒನ್ ಇದು ಏನಪ್ಪ ಇದು ಹೆಂಗೆ ಸರ್ ಬರೆದ್ರೆ ನೋಡಿ ಎಕ್ಸನ್ನು ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಬರ್ಕೊಳ್ಬೋದು ಒಂದು ಎಕ್ಸನ್ನ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಬರ್ಬೋದು ಇನ್ನೊಂದು ಮೈನಸ್ ರೂಟ್ ಎಕ್ಸ್ ಆಗಿದೆ ರೂಟ್ ಎಕ್ಸ್ ಕಾಮನ್ ತಗೊಂಡ್ರೆ ಆಚೆ ಬಂತು ಸೊ ಇಲ್ಲಿ ಏನು ಮಾಡಬೇಕು ರೂಟ್ ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಟಿ ಅಂತ ತೊಗೊಳ್ತೀನಿ ಟಿ ಅಂತ ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಒನ್ ಬೈ ಟೂ ಟೈಮ್ಸ್ ರೂಟೆಕ್ಸ್ ಡಿ ಎಕ್ಸ್ ಇಲ್ಲಿ ಟೂ ಬರಬೇಕು ಈ ಟೂನ ಇಲ್ಲಿ ಡೈರೆಕ್ಟಾಗಿ ಓದ್ತಿರ್ತೀನಿ ಡಿ ಟಿ ಡಿಫ್ರೆನ್ಸೇಷನ್ ಆಫ್ ಒನ್ ಏನು ಝೀರೋ ಆಯಿತಾ ಈಗ ಕಂಪ್ಲೀಟ್ ಚೇಂಜಸ್ ಆಗುತ್ತೆ ನೋಡ್ಕೊಳ್ಳಿ ಏನು ಮಾಡಪ್ಪ ಚೇಂಜ್ ಮಾಡಿದ್ವಿ ನಾವು ಕೇಳಿಸ್ಕೊಳ್ಳಿ ಡಿ ಎಕ್ಸ್ ರೂಟ್ ಎಕ್ಸ್ ಜಾಗದಲ್ಲಿ ಏನು ಹಾಕ್ಬೇಕು ಟೂ ಟೈಮ್ಸ್ ಡಿ ಟಿ ಹಾಕಬೇಕು ಡಿವೈಡೆಡ್ ಬೈ ಟಿ ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಟಿ ಇಂಟಿಗ್ರೇಷನ್ ಆಫ್ ಟಿ ಈಸ್ ನಥಿಂಗ್ ಬಟ್ ಒನ್ ಬೈ ಟಿ ಇಂಟಿಗ್ರೇಷನ್ ಒನ್ ಬೈ ಟಿ ಇಸ್ ಲಾಗ್ ಆಫ್ ಮಾಡ್ ಟಿ ಪ್ಲಸ್ ಸಿ ಬಟ್ ಟಿ ಅಂದರೆ ಏನು ಟಿ ಅಂದರೆ ನೀವು ತಗೊಂಡಿರೋದೇನು ನಾವು ರೂಟ್ ಎಕ್ಸ್ ಮೈನಸ್ ಒನ್ ಮಾಡ್ ಪ್ಲಸ್ ಸಿ ದಿಸ್ ಈಸ್ ಯುವರ್ ಐ ವ್ಯಾಲ್ಯೂ ಸಿ ವೆದರ್ ವಿ ಅಂಡರ್ಸ್ಟುಡ್ ದಿಸ್ ನೋಡಿ ಇದು ಇಂಟಿಗ್ರೇಷನ್ ಒನ್ ಬೈ ಟಿ ಗೊತ್ತಾಯ್ತಲ್ಲ ಇಂಟಿಗ್ರೇಷನ್ ಒನ್ ಬೈ ಟಿ ಅಂದರೆ ಲಾಗ್ ಮಾಡ್ ಟಿ ನೋಡಿ ಅರ್ಥ ಆಯ್ತಾ ಇದು ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಎಕ್ಸ್ ಯಾಕೆ ರೂಟ್ ಎಕ್ಸ್ ಮೈನಸ್ ಯಾಕೆ ಸರ್ ರೂಟ್ ನೀವು ಕೇಳ್ಬೋದು ಯಾಕೆ ರೂಟ್ ಎಕ್ಸ್ನ ನಾವು ಟಿ ಅಂತ ತೊಗೊಂಡಿಲ್ಲ ಅಂತ ಇಲ್ಲ ಇಲ್ಲ ರೂಟ್ ಎಕ್ಸ್ ಮೈನಸ್ ಒನ್ ತಗೊಂಡ್ರೆ ತುಂಬ ಈಸಿ ಆಗುತ್ತೆ ರೂಟ್ ಎಕ್ಸ್ನು ಟಿ ಅಂತ ತೊಗೋಬೋದು ಏನು ತಪ್ಪೇನಿಲ್ಲ ಬಟ್ ರೂಟ್ ಎಕ್ಸ್ ಮೈನಸ್ ಒನ್ನು ಮೈನಸ್ ಒನ್ನು ಸೇರಿಸ್ಕೊಂಡ್ಬಿಟ್ರೆ ಈಸಿ ಆಗ್ಬಿಡ್ತಾಗ ನೋಡಿ ಒನ್ ಬೈ ಉಳ್ಕೊಂಡು ಉಳ್ಕೊಂಡ್ಬಿಡ್ತು ನೋಡಿ ಅರ್ಥ ಆಯ್ತಾ ಟ್ರಾನ್ಸ್ಫಾರ್ಮೇಷನ್ ಗೊತ್ತಾಯ್ತಾ ಸೊ ವಿರಾಟ್ ಕೊಹ್ಲಿ ಪ್ಲೇಯಿಂಗ್ ಫಾರ್ ಇಂಡಿಯನ್ ಟೀಮ್ ಇಸ್ ಎ ಡಿಫ್ರೆಂಟ್ ಪರ್ಸನ್ ಮೀನ್ಸ್ ಡಿಫ್ರೆಂಟ್ ಗೇಮ್ ವೆನ್ ವಿರಾಟ್ ಕೊಹ್ಲಿ ಪ್ಲೇಯಿಂಗ್ ಟು ದ ಆರ್ 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 ಸಿ ಬಿ ಆರ್ ಸಿ ಬಿ ಅಂದರೆ ಸಿಂಪ್ಲೈಝ್ ಸಿಂಪ್ಲಿಫೈಡ್ ವರ್ಷನ್ ಇದು ಸಿಂಪ್ಲಿಫೈಡ್ ವರ್ಷನ್ ಮಾಡಿರೋದು ನೋಡಿ ಅರ್ಥ ಆಯ್ತಾ ಎಲ್ರಿಗೂ ನೆಕ್ಸ್ಟ್ ಕ್ವೆಶನ್ಗೋಣ ನಾವು ಇಲ್ಲಿ ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾಸ್ ಒಂದಷ್ಟು ಯೂಸ್ ಮಾಡ್ತೀವಿ ನಿಮಗೆ ಈ ಫಾರ್ಮುಲಾಸ್ ಗೊತ್ತಿರಬೇಕು ಐಡೆಂಟಿಟೀಸ್ ಗೊತ್ತಿದೆ ಆಯಿತಾ ಇದೊಂದಷ್ಟು ಫಾರ್ಮುಲಾಸ್ ಗೊತ್ತಿರಬೇಕು ನೆಕ್ಸ್ಟು ಸೈನ್ ಎ ಕಾಸ್ ಬಿ ಈ ಫಾರ್ಮುಲಾಸ್ನು ಕೂಡ ನೀವು ಬರೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು ಕಾಸ್ ಎ ಸೈನ್ ಬಿ ಇದು ಗೊತ್ತು ಒನ್ ಬೈ ಟು ಟೈಮ್ಸ್ ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಈ ಥರ ನಾಲ್ಕು ಫಾರ್ಮುಲಾಸ್ ಇದೆ ಪ್ರಾಡಕ್ಟ್ ಪ್ರಾಡಕ್ಟಿಂದ ಸಮ್ಗೆ ಹೋಗುವಂಥದ್ದು ಕಾಸ್ ಎ ಸೈನ್ ಬಿ ಕಾಸ್ ಎ ಕಾಸ್ ಬಿ ಸೈನ್ ಎ ಸೈನ್ ಬಿ ಇಷ್ಟು ಫಾರ್ಮುಲಾಸ್ ಬರಬೇಕು ಇದು ತುಂಬ ಇಂಪಾರ್ಟೆಂಟ್ ತ್ರೀ ಮಾರ್ಕರ್ಸ್ಗೂ ಕೂಡ ಇಂಪಾರ್ಟೆಂಟ್ ಪ್ಲೇ ಆಗುತ್ತೆ ಸೊ ಇದು ಇದ್ರ ಮೇಲೆ ಕ್ವಶನ್ಸ್ ಬಂದಾಗ ಅಲ್ಲಿ ನಾನು ಫಾರ್ಮುಲಾ ಬರೆದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸಾಲ್ವ್ ಮಾಡೋಣ ಈ ಥರ ಕ್ವೆಷನ್ ನೋಡಿ ಒಂದು ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕು ಒನ್ ಪ್ಲಸ್ ಕಾಸ್ ಟೀಟಾ ಅಂತ ಬಂದಾಗ ಟೂ ಕಾಸ್ಕ್ವರ್ ಟೀಟಾ ಗೊತ್ತಿರಬೇಕು ಒನ್ ಮೈನಸ್ ಕಾಸ್ಟ್ ಟೀಟಾ ಗೊತ್ತಿದ್ದರೆ ಟೂ ಕಾಸ್ ಟೂ ಸೈನ್ಸ್ ಸ್ಕ್ವಯರ್ ಟೀಟಾ ಬೈ ಟೂ ಬರ್ದಿರ್ತೀವಿ ಸೊ ಇದು ಗೊತ್ತಿರಬೇಕು ಸೊ ಇಲ್ಲಿ ಕಾಸ್ ಟೂ ಟೀಟಾ ಕ್ಯಾನ್ ಬಿ ರಿಟನ್ ಎಸ್ ಟು ಕಾಸ್ಕ್ವರ್ ಟೀಟಾ ಮೈನಸ್ ಒನ್ ಇವೆಲ್ಲ ಗೊತ್ತಿರಬೇಕು ಇವೆಲ್ಲ ಫಾರ್ಮುಲಾಸ್ ಫೈನ್ ಹೋಗೋಣವಾ ಟೆಕ್ನೋಮಿ ಫಾರ್ಮುಲಾ ಈಗ ಸೈನ್ಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಇದು ಸಿಂಪಲ್ ಏನು ಮಾಡ್ತೀರಾ ಐ ಈಸ್ ಈಕ್ವಲ್ ಟು ಝೀರೋ ಟು ಪೈ ಮೈನಸ್ ಬರೆದು ಕಾಸ್ ಸ್ಕ್ವಯರ್ ಎಕ್ಸ್ ಬೈ ಟು ಮೈನಸ್ ಸೈನ್ ಸ್ಕ್ವಯರ್ ಎಕ್ಸ್ ಬೈ ಟು ಡಿ ಎಕ್ಸ್ ನಿಮಗೆ ಗೊತ್ತಿದೆ ಕಾ ಸ್ಕ್ವಯರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವಯರ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಟು ಎಕ್ಸ್ ಕರೆಕ್ಟ್ ಅಲ್ವಾ ಕಾಸ್ ಟು ಎಕ್ಸ್ ಸೊ ಮೈನಸ್ ಝೀರೋ ಟು ಪೈ कॉस टू टाइम्स एक्स जगह एक्स बै टू एक्स बस इंटिग्रेशन डी एक्स सो इंटिग्रेशन आफ् यू नो वाट इस कॉस इंटिग्रेशन माइनस जीरो टू फाय सारी इंटिग्रेशन आफ्ते सैन अलवा इंटिग्रेशन एक्स यू नो दट इट इस यू इट युटेड माइनस सैन ಝೀರೋ ಟು ಪೈ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಸೊ ಪ್ಲಸ್ ಸೈನ್ ಎಕ್ಸ್ ಸೈನ್ ಪೈ ಮೈನಸ್ ಸೈನ್ ಝೀರೋ ದ ಆನ್ಸರ್ ಈಸ್ ಝೀರೋ ಯಾಕೆಂದರೆ ಸೈನ್ ಪೈ ಕೂಡ ಜೀರೋ ಸೈನ್ ಝೀರೋ ಕೂಡ ಜೀರೋ ನೋಡಿ ಅರ್ಥ ಆಯ್ತಾ ಇದು ಸೊ ಇಂಟಿಗ್ರೇಷನ್ ಆಫ್ ಕಾಸ್ ಏನಾಗುತ್ತೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ ಮೈನಸ್ ಮೈನಸ್ ಪ್ಲಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಸೊ ಸಿಂಪಲ್ ಈ ಫಾರ್ಮುಲ ಗೊತ್ತೆ ಅಂದರೆ ಟ್ರಿಗ್ನೋಮೆಟ್ರಿ ಗೊತ್ತು ಸಿಂಪ್ಲಿಫೈ ಮಾಡ್ತೀರಾ ಅಷ್ಟೇ ಈ ಪ್ರಾಬ್ಲಮ್ಸ್ ಎಲ್ಲ ಏನು ಇದೇನು ಟೆಕ್ನಿಕ್ ಅಂದರೆ ಟಿಗ್ನೊಮೆಟ್ರಿ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಿ ಆಮೇಲೆ ಇಂಟಿಗ್ರೇಟ್ ಮಾಡ್ತೀರಾ ಸೊ ಫೈನ್ ನೆಕ್ಸ್ಟ್ ಕ್ವೆಶನು ಸೈನ್ಸ್ ಸ್ಕ್ವೇರ್ ಡಿವೈಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಸೈನ್ಸ್ ಸ್ಕ್ವೇರ್ ಡಿವೈಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಅಂದರೆ ಕೇಳಿಸ್ಕೊಳ್ಳಿ ಸೈನ್ಸ್ ಸ್ಕ್ವೇರ್ನ ನಾನು ಒನ್ ಮೈನಸ್ ಕಾಸ್ಕ್ವೇರ್ ಎಕ್ಸ್ ಬರೀತೀನಿ ಯಾಕೆಂದರೆ ಸೈನ್ಸ್ಕ್ವಯರ್ ಟೀಟಾ ಈಸ್ ಈಕ್ವಲ್ ಟು ಒನ್ ಮೈನಸ್ ಕಾ ಸ್ಕ್ವೇರ್ ಟೀಟಾ ಈಗ ಜಸ್ಟ್ ಫಾರ್ಮುಲ್ ನಿಮ್ಗೆ ಗೊತ್ತಿದೆ ಒನ್ ಪ್ಲಸ್ ಕಾಸ್ ಎಕ್ಸ್ ಡಿ ಎಕ್ಸ್ ಒನ್ ಮೈನಸ್ ಕಾಸ್ ಎಕ್ಸ್ನ ನಾನು ಒನ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ವೇರ್ ಅಂದರೆ ಒನ್ ಮೈನಸ್ ಕಾಸ್ ಎಕ್ಸ್ into 1 plus cos x divided by 1 plus cos x dx. 1 plus cos x 1 plus cos x integration of 1 is x minus integration of cos x is minus sin x. So, sin x plus c integration of sorry integration of integration of cos x you write it as sin x ಪ್ಲಸ್ ಸಿ ನಾನು ಇಲ್ಲೂ ಕೂಡ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ದೀವಿ ಲಾಸ್ಟ್ ಸ್ಟೆಪ್ಪಲ್ಲಿ ಸೊ ಐ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ನ ನಾನು ಮೈನಸ್ ಸೈನ್ ಎಕ್ಸ್ ಅಂದಿದ್ದೀನಿ ಅದೊಂದು ಸ್ವಲ್ಪ ಸೂಕ್ಷ್ಮವಾಗಿ ಅದನ್ನು ಸ್ವಲ್ಪ ಒಂಚೂರು ಕರೆಕ್ಷನ್ ಮಾಡಿಕೊಳ್ಳಿ ಹಾಂ ಇಲ್ಲಿ ಸಾರಿ ಇಲ್ಲಿ ಬಂದಿದೆ ಇದು ಪ್ಲಸ್ ಎಕ್ಸ್ಟ್ರೀಮ್ಲಿ ಸಾರಿ ಇಂಟಿಗ್ರೇಷನ್ ಆಫ್ ಕಾಸಿಸ್ ಪ್ಲಸ್ ಸೈನ್ ಎಕ್ಸ್

ಕಾಸ್ ಟು ಆಲ್ಫಾ ಮೈನಸ್ ಕಾಸ್ ಕಾಸ್ ಟು ಎಕ್ಸ್ ಮೈನಸ್ ಕಾಸ್ ಟು ಆಲ್ಫಾನ ನಾನು ಏನಂತ ಬರಿಬೋದು ಅಂದರೆ ಟು ಕಾಮನ್ ತಗೋದು ಕಾಸ್ಕ್ವಯರ್ ಎಕ್ಸ್ ಮೈನಸ್ ಕಾಸ್ ಕಾಸ್ಕ್ವಯರ್ ಆಲ್ಫಾ ಅಂತ ಬರಿಬೋದು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ ಫಾರ್ಮುಲಾ ಯೂಸ್ ಮಾಡಿ ಗೊತ್ತಾಗ್ತಾ ಇದೆಯಲ್ವಾ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ ಇಂಟು ಡಿ ಎಕ್ಸ್ ಸೊ ಇದನ್ನು ಅಗೈನ್ ಸಿಂಪ್ಲಿಫೈ ಮಾಡ್ಬೋದು ಟೂ ಟೈಮ್ಸ್ ಕಾಸ್ ಸ್ಕ್ವಯರ್ ಎಕ್ಸನ್ನು ಕಾಸ್ ಸ್ಕ್ವೇರ್ ಮೈನಸ್ ಕಾಸ್ ಸಾರಿ ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ ಇಂಟು ಕಾಸ್ ಎಕ್ಸ್ ಪ್ಲಸ್ ಕಾಸ್ಆಲ್ಫಾ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ಆಲ್ಫಾ ಇಂಟು ಡಿ ಎಕ್ಸ್ ಸೊ ಈಗ ಕ್ಯಾನ್ಸಲ್ ದಿಸ್ ಈಗ ಕಾಸ್ ಎಕ್ಸ್ ಇಂಟಿಗ್ರೇಷನ್ ಈಗ ಜಸ್ಟ್ ಹೇಳಿದ್ವಿ ನಾವು ಸೈನ್ ಎಕ್ಸ್ ಬರಿತೀವಿ ಪ್ಲಸ್ಸು ಕಾಸ್ ಆಲ್ಫಾ ಅನ್ನೋದು ನಂಬರು ನಂಬರ್ನ ನಾವು ಇಂಟಿಗ್ರೇಟ್ ಮಾಡಿದ್ರೆ ಬರೀ ಎಕ್ಸ್ ಮಾತ್ರ ಸೇರಿಸಬೇಕು ಟೂ ಆಚೆ ಇದೆ ಟೂ ಎಕ್ಸು ಇದು ಕಾಸ್ ಆಲ್ಫಾ ಅನ್ನೋದು ನಂಬರು ಸೊ ಪ್ಲಸ್ ಸಿ ಸಿ ವೆದರ್ ಎವ್ರಿ ಓನ್ ಅಂಡರ್ಸ್ಟುಡ್ ದಿಸ್ ಕಾಸ್ ಎಕ್ಸ್ ಇದೆ ಕಾಸ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿದಾಗ ಸೈನ್ ಎಕ್ಸು ಕಾಸ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿದಾಗ ಸೈನ್ ಎಕ್ಸು ಕಾಸ್ ಆಲ್ಫಾನ ಕಾಸ್ ಆಲ್ಫಾ ಅನ್ನೋದು ನಂಬರ್ ನಂಬರ್ನ ಇಂಟಿಗ್ರೇಟ್ ಮಾಡಿದ್ರೆ ಬರೀ ಎಕ್ಸ್ ಮಾತ್ರ ಬಂದು ಸೇರುತ್ತೆ ಟೂ ಇಲ್ಲಿ ಔಟ್ಸೈಡ್ ಇಂಟಿಗ್ರಲ್ಸ್ ಇರೋದು ನೋಡಿ ಅರ್ಥ ಆಯ್ತಾ ನಿಮಗೆ ಇದು ಬಂದಿರೋದು ಗೊತ್ತಾಯ್ತಲ್ವಾ ಕಾಸ್ ಟು ಆಲ್ಫಾ ಮೈನಸ್ ಕಾಸ್ಟ್ ಇವೆರಡೂ ಸಪ್ರಾಕ್ಟ್ ಮಾಡಿದಾಗ ಬರೋದು ಟೂ ಟೈಮ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಕ್ವರ್ ಆಲ್ಫಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ ಸೊ ಒನ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಒನ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ಕ್ಯೂಬ್ ಎಕ್ಸ್ ಡಿ ಎಕ್ಸ್ ಈ ಸಿಂಪ್ಲಿಫೈ ಮಾಡಬೇಕು ಸಿಂಪ್ಲಿಫೈ ಹೇಗೆ ಮಾಡೋದು ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಒನ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಕ್ಯೂಬ್ ಎಕ್ಸ್ ಡಿ ಎಕ್ಸ್ನ ನಾನು ಇಲ್ಲೇ ಬರ್ಕೊಳ್ತೀನಿ ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಒಂದು ಎಕ್ಸ್ಟ್ರಾ ಸ್ಟೆಪ್ಪು ಕೇಳಿಸ್ಕೊಳ್ಳಿ ಆಲ್ರೆಡಿ ಇರೋವಂಥದ್ದನ್ನು ಡಿವೈಡ್ ಬೈ ಕಾಸ್ ಎಕ್ಸ್ ಮಲ್ಟಿಪ್ಲೈಡ್ ಬೈ ಕಾಸ್ ಎಕ್ಸ್ ಬರ್ಕೊಳ್ತೀನಿ ಆಗ ಏನಾಗುತ್ತೆ ಡಿವೈಡ್ ಬೈ ಆಗ ಒನ್ ಇಂಟಿಗ್ರೇಷನ್ ಒನ್ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್ ಇಂಟು ಕಾಸ್ಟ್ ದ ಪವರ್ ಫೋರ್ ಎಕ್ಸ್ ಆಗುತ್ತೆ ಸೊ 1 divided by tan x into 1 divided by cos to the power 4x dx that can be that can be written as secant secant square x into secant square x divided by tan x into dx so now i is equal to secant square x can be written as 1 plus tan square x into secant square x divided by tan x into dx. So, Ilian Mathira secant square x divided by tan x plus secant square x into tan square x divided by tan x ಇಂಟು ಡಿ ಎಕ್ಸ್ ಇಂಟಿಗ್ರಲ್ ನೋಡಿ ಏನು ಮಾಡ್ತೀರಾ ಇಲ್ಲಿ ಟ್ಯಾನ್ ಎಕ್ಸನ್ನು ಇಂಟಿಗ್ರೇಟ್ ಮಾಡಿದ್ರೆ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಏನೇನು ಮಾಡಿದೆ ನಾನಿಲ್ಲಿ ನೋಡಿ ಇದೊಂದು ಸ್ವಲ್ಪ ಇನ್ ಇದು ಇಂಥ ಒಂದಷ್ಟು ರೇರ್ ಪ್ರಾಬ್ಲಮ್ಸ್ ಇರುತ್ತೆ ನೀವು ಇದ್ದಕ್ಕಿದ್ದಂಗೆ ಏನೇನೋ ಮಾಡಬೇಕಾಗತ್ತೆ ಯಾಕೆ ಅಂದರೆ ಸಿಂಪ್ಲಿಫೈಡ್ ವರ್ಷನ್ನು ಸಿಂಪ್ಲಿಫೈಡ್ ವರ್ಷನೇ ಕಾಂಪ್ಲಿಕೇಟೆಡ್ ಥರ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ಬೋದು ಏನಿಲ್ಲ ಕಾಸ್ ಎಕ್ಸನ್ನು ಇಲ್ಲಿ ಮಾಡಿದೆ ಇಲ್ಲಿ ಟ್ಯಾನ್ ಎಕ್ಸ್ ಬರ್ಸ್ಕೊಂಡ್ವಿ ಇಲ್ಲಿ ಟು ದ ಪವರ್ ಫೋರ್ ಎಕ್ಸನ್ನು ಸೆಕೆಂಡ್ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಅಂತ ಎರಡು ಸ್ಪ್ಲಿಟ್ ಮಾಡ್ಕೊಂಡೆ ಒಂದು ಸೆಕೆಂಡ್ ಸ್ಕ್ವೇರ್ಗೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಹಾಕೊಂಡೆ ಸೆಕೆಂಡ್ ಸ್ಕ್ವರ್ ಎಕ್ಸ್ನ ಒನ್ ಜೊತೆ ಮಲ್ಟಿಪ್ಲೈ ಮಾಡಿದ್ವಿ ಸೆಕೆಂಡ್ ಸ್ಕ್ವೇರ್ ಇಲ್ಲಿ ಟ್ಯಾನ್ ಎಕ್ಸ್ ಟ್ಯಾನ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೆಕೆಂಡ್ ಬರುತ್ತೆ ವೆರ್ ಆಸ್ ಇಯರ್ ಲುಕ್ ಅಟ್ ದಿಸ್ ಇಲ್ಲೇನಾಗಿದೆ ಒಂದು ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಲ್ಲಿ ಟ್ಯಾನ್ ಎಕ್ಸ್ನ ಕ್ಯಾನ್ಸಲ್ ಮಾಡ್ಬೋದು ಸೊ ಫೈನಲಿ ಇಲ್ಲಿ ಎಫ್ ಎಫ್ ಇದೆ ಡಿವೈಡ್ ಬೈ ಎಫ್ ಡ್ಯಾಶ್ ಇಲ್ಲಿ ವೆರ್ ಆಸ್ ಇಲ್ಲಿ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಸೊ ಇಲ್ಲಿ ಏನು ಬರಿತೀನಿ ಕೇಳಿಸ್ಕೊಳ್ಳಿ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಟೆನ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ಟ್ಯಾನ್ ಎಕ್ಸನ್ನು ಡಿಫ್ರೆನ್ಷೇ ಮಾಡಿದ್ರೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇದೆಯಲ್ಲ ಕೆಲ್ಕುಟರ್ ಟ್ಯಾನ್ ಎಕ್ಸ್ ಇದೆ ವೆರಾಜ್ ಇಲ್ಲಿ ಈ ಟರ್ಮ್ ನೋಡ್ಕೊಳ್ಳಿ ಇಲ್ಲಿ ಏನಾಗಿದೆ ಟ್ಯಾನ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತೆ ಕರೆಕ್ಟ್ ಅಲ್ವಾ ಸೊ ಡಿಫ್ರೆನ್ಸಿಯೇಷನ್ ಆಫ್

ಪ್ಲಸ್ ಇದು ಯಾವ ಥರ ಇದೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಥರ ಇದೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಇದ್ದಾಗ ಏನು ಮಾಡ್ತೀರಾ ಎಕ್ಸ್ ಸ್ಕ್ವಯರ್ ದಟ್ ಇಸ್ ಟ್ಯಾನ್ ಸ್ಕ್ವಯರ್ ಎಕ್ಸ್ ಡಿವೈಡ್ ಬೈ ಟು ಪ್ಲಸ್ ಸಿ ಇದು ಟೂ ಮಾರ್ಕ್ಸ್ಗೆ ಒಂಚೂರು ಲೆಂತಿ ಆಯಿತು ಆದರೂ ನೋಡಿ ಇಲ್ಲಿ ಏನಿಲ್ಲ ಪುಟ್ ಟ್ಯಾನ್ ಎಕ್ಸ್ ಈಗಲ್ ಟು ಟಿ ಅಷ್ಟೇ ಎರಡು ಪ್ರಾಬ್ಲಮ್ಗೆ ಪುಟ್ ಟ್ಯಾನ್ ಎಕ್ಸ್ ಈಲ್ ಟು ಟಿ ಮಾಡಿದ್ರೆ ಸಿಂಪ್ಲಿಫೈ ಆಗಿಬಿಡುತ್ತೆ ಪುಟ್ ಟ್ಯಾನ್ ಎಕ್ಸ್ ಸಬ್ಸ್ಟ್ಯೂಷನ್ ಮಾಡಬೇಕಂದ್ರೆ ಎರಡು ಪ್ರಾಬ್ಲಮ್ ಪುಟ್ ಟ್ಯಾನ್ ಎಕ್ಸ್ ಈಸ್ ಟು ಟಿ ಇಲ್ಲಿ ಗೆಟ್ ದ ಫೈನಲ್ ಆನ್ಸರ್ ಲಾಗ್ ಮಾಟ್ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿವೈಡ್ ಬೈ ಟು ಪ್ಲಸ್ ಸಿ ನೋಡಿ ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು ಇಲ್ಲಿ ಒಂದು ಸ್ಟೆಪ್ ಇಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ನಾನು ಇದನ್ನು ಡೈರೆಕ್ಟಾಗಿ ಬರ್ಕೊಂಡೆ ಟ್ಯಾನ್ ಎಕ್ಸ್ ಇಂಟು ಡಿಫೆನ್ಸ್ ಆಫ್ ಟೆನ್ ಎಕ್ಸ್ ಅರ್ಥ ಆಯ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಿ ಈ ಪ್ರಾಬ್ಲಮ್ನ ಒಂದು ಎರಡು ಮೂರು ಸಲ ಪ್ರಾಕ್ಟೀಸ್ ಮಾಡಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಇಲ್ಲಿ ಮಾಡಿದ್ದೀವಿ ಈ ಥರ ಆಮೇಲೆ ಟ್ಯಾನ್ ಎಕ್ಸ್ ಸೆಕೆಂಡ್ ಸ್ಕ್ವೇರ್ನ ಸ್ಪ್ಲಿಟ್ ಮಾಡಿದ್ದೀವಿ ಮತ್ತು ಮಲ್ಟಿಪ್ಲೈ ಮಾಡಿ ಇಲ್ಲಿಂದ ಇಲ್ಲಿಗೆ ಹೇಗೆ ಬಂತು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಫೈನ್ ನೆಕ್ಸ್ಟ್ ಕ್ವೆಶನ್ ಕೊಡುವ ರೂಟ್ ಟ್ಯಾನ್ ಎಕ್ಸ್ ಡಿವೈಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಸೊ ಅಗೇನ್ ಇದು ಅಗೇನ್ ಇದು ಕೂಡ ರೇರ್ ಕ್ವೆಶನ್ಸು ರೇರ್ ಕ್ವೆಶನು ಐ ಇಸ್ ಈಕ್ವಲ್ ಟು ರೂಟ್ ಟ್ಯಾನ್ ಎಕ್ಸ್ ಇದೆ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಸೊ ರೇರ್ ರೇರ್ ಅಂದರೆ ಸ್ವಲ್ಪ ಲೆಂತಿ ಇದಕ್ಕಿದ್ದಂಗೆ ಥಿಂಕ್ ಮಾಡೋದು ಏನು ಮಾಡಬೇಕು ಏನು ಸಾರಿ ಹಾಂ ಇಲ್ಲ ನೋಡಿ ಡಿವೈಡ್ ಬೈ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಸೇರಿಸ್ಕೊಳ್ತೀನಿ ಏನಾಗುತ್ತೆ ಇದೇನಾಯಿತು ಟ್ಯಾನ್ ಎಕ್ಸ್ ಆಯಿತು ಅಲ್ವಾ ರೂಟ್ ಟ್ಯಾನ್ ಎಕ್ಸ್ ಡಿವೈಡ್ ಬೈ ಟ್ಯಾನ್ ಎಕ್ಸ್ ಇಂಟು ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ರೂಟ್ ರೂಟು ರೂಟ್ ಇದೆ ಇಲ್ಲಿ ಟ್ಯಾನ್ ಎಕ್ಸ್ ಇದೆ ಸೊ ಐ ಏನಾಗುತ್ತೆ ಕಾ ಒನ್ ಬೈ ಕಾಸ್ ಕಾಸ್ಕ್ವರ್ ಎಕ್ಸ್ಗೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಬರ್ಕೊಳ್ತೀನಿ ಸಿಕೆಂಡ್ ಸ್ಕ್ವರ್ ಎಕ್ಸ್ ಡಿ ಎಕ್ಸ್ ರೂಟು ಇಲ್ಲೋಗುತ್ತೆ ಟ್ಯಾನ್ ಎಕ್ಸ್ ಯಾಕೆ ಅಂತಂದರೆ ಟ್ಯಾನ್ ಎಕ್ಸನ್ನು ನಿಮ್ಗೆ ಗೊತ್ತಿರಬೇಕು ಟ್ಯಾನ್ ಎಕ್ಸ್ ಕ್ಯಾನ್ ರಿಟರ್ನ್ ಎಸ್ ರೂಟ್ ಟ್ಯಾನ್ ಎಕ್ಸ್ ಇಂಟು ರೂಟ್ ಟ್ಯಾನ್ ಎಕ್ಸ್ ಸೊ ಒಂದು ರೂಟ್ ಟ್ಯಾನ್ ಎಕ್ಸ್ ಕ್ಯಾನ್ಸಲ್ ಆಗಿ ಇಲ್ಲ ರೂಟು ನಾವು ಕ್ಲಿಯರ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಇದು ಯಾವ ಥರ ಇದೆ ಓ ಸಾರಿ ಸೊ ಕ್ಲಿಯರ್ಲಿ ಯು ಕ್ಯಾನ್ ಸಿ ದ್ಯಾಟ್ ಇಟ್ ಈಸ್ ನಥಿಂಗ್ ಬಟ್ ಡಿಫ್ರೆನ್ಸಿಯೇಷನ್ ಆಫ್

ಇದೇನು ಸರ್ ಇದಕ್ಕಿದಂಗೆ ಹಿಂಗೆ ಬರ್ಕೊಂಡಿ ಅಂದರೆ ಏನಿಲ್ಲ ಸಿಂಪಲ್ ಪುಟ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅನ್ನೋ ಥರ ಇದು ಪುಟ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಮಾಡಿ ಸಬ್ಸ್ಟೇಷನ್ ಮೆಥರಲ್ಲಿ ಮಾಡಿ ಇಲ್ಲ ಸರ್ ಗೊತ್ತಾಗ್ತಾ ಇಲ್ಲ ಅಂತಂದರೆ ಕೇಳಿಸ್ಕೊಳ್ಳಿ ಏನಾಗುತ್ತೆ ಡಿ ಟಿ ಆಗುತ್ತೆ ಇದು ಟ್ಯಾನ್ ಎಕ್ಸನ್ನು ಡಿಫೆನ್ಸ್ ಮಾಡಿದ್ರೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಟಿ ಡಿವೈಡೆಡ್ ಬೈ ರೂಟ್ ಟಿ ಆಗುತ್ತೆ ಸೊ ಟೂ ಟೈಮ್ಸ್ ರೂಟ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಈಸ್ ಯುವರ್ ಆನ್ಸರ್ ಸಿ ಎರೇನು ಅಂಡಿಷ್ಟು ನೆಕ್ಸ್ಟು ಅರ್ಥ ಆಯ್ತಲ್ವ ಇದು ಈ ಸ್ಟೆಪ್ನು ನಿಮಗೆ ಗೊತ್ತಾಗಬೇಕು ಇದೊಂದು ಸ್ವಲ್ಪ ರೇರ್ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡಿ ಟ್ರಿಗ್ನೋಮೆಟ್ರಿ ನೆಕ್ಸ್ಟ್ ಕ್ವೆಶನು ನಾವು ಒನ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಒನ್ ಬೈ ಕಾಸ್ ಕಾಸ್ವೇರ್ ಎಕ್ಸ್ನ ಏನಂತ ಬರಿಬೋದು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಒನ್ ಮೈನಸ್ ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಪುಟ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಇಲ್ಲಿ ನೋಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು ಪುಟ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಆದರೆ ಸಾರಿ

ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್ ಅಂತ ಬಂದಾಗ ನೀವು ಆನ್ಸರು ಮೈನಸ್ ಒನ್ ಬೈ ಎಕ್ಸ್ ಹೇಳಬೇಕು ಡೈರೆಕ್ಟಾಗಿ ಅಂತ ಸೊ ಮೈನಸ್ ಆಲ್ರೆಡಿ ಇದೆ ಮೈನಸ್ ಒನ್ ಬೈ ಟಿ ಪ್ಲಸ್ ಸಿ ಮೈನಸ್ ಮೈನಸ್ ಬಿಕಮ್ಸ್ ಪ್ಲಸ್ ಸೊ ಆನ್ಸರ್ ಈಸ್ ಒನ್ ಬೈ ಟಿ ಪ್ಲಸ್ ಸಿ ಬಟ್ ವಾಟ್ ಈಸ್ ಟಿ ಟಿ ಅಂದರೆ ನಿಮ್ಗೆ ಗೊತ್ತು ದಟ್ ಈಸ್ ಒನ್ ಮೈನಸ್ ಟ್ಯಾನ್ ಎಕ್ಸ್ ಸೊ ದಿಸ್ ಈಸ್ ಯುವರ್ ಐ ಸಿ ಎವ್ರಿ ಒನ್ ಅಂಡರ್ಸ್ಟುಡ್ ಒನ್ ಡಿವೈಡ್ ಬೈ ಒನ್ ಮೈನಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಸೊ ಒನ್ ಮೈನಸ್ ಟ್ಯಾನ್ ಎಕ್ಸ್ ಇಸ್ ಈಸಿ ಟು ಟಿ ಅಂತ ತೊಗೊಳ್ಬೇಕು ಇಲ್ಲಿ ಟಿ ಅಂತ ತೊಗೊಳ್ಳೋದ್ರಿಂದ ಈ ಥರ ಸಿಂಪ್ಲಿಫೈ ಆಗುತ್ತೆ ಒನ್ ಬೈ ಟಿ ಸ್ಕ್ವೇರ್ ಇಂಟಿಗ್ರೇಷನ್ ಏನಪ್ಪಾ ಅಂದರೆ ಮೈನಸ್ ಒನ್ ಬೈ ಟಿ ನೋಡಿ ಅರ್ಥ ಆಯ್ತಾ ಎಲ್ರಿಗೂ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ ಫೈನ್ ನೆಕ್ಸ್ಟ್ ಕ್ವಶನು ರೈಟ್ ಸೈನ್ ಟು ಎಕ್ಸ್ ನೋಡಿ ಸೈನ್ ಟು ಎಕ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಬೇಕು ಸೈನ್ ಎ ಇಂಟು ಕಾಸ್ ಬಿ ಅಂತ ಇದ್ದಾಗ ಸಿಂಪ್ಲಿಫೈ ಮಾಡ್ಕೊಳ್ಳಿ ಒನ್ ಬೈ ಟು ಟೈಮ್ಸ್ ಸೈನ್ ಆಫ್ ಸಮ್ ಎ ಪ್ಲಸ್ ಬಿ ಮೈ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಈ ಟ್ರಿಗ್ನಾಮಿಟ್ರಿ ಫಾರ್ಮುಲಾನ ಯೂಸ್ ಮಾಡ್ಕೊಂಡಾಗ ಐ ಐ ಡೈರೆಕ್ಟ್ಲಿ ಈಸ್ ಈಕ್ವಲ್ ಟು ಒನ್ ಬೈ ಟು ಟೈಮ್ಸ್ ಸೈನ್ ಆಫ್ ಸೇರಿಸಿದ್ರೆ ಫೈವ್ ಎಕ್ಸ್ ಪ್ಲಸ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಸೈನ್ ಆಫ್ ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಟ್ ಸಾರಿ ಸಪ್ರಾ ಸಪ್ರಾಕ್ಷನ್ ಅಡಿಷನ್ ಮಾಡಿದಾಗ ಫೈವ್ ಎಕ್ಸು ಸಪ್ರಾಕ್ಷನ್ ಮಾಡಿದಾಗ ಇದು ಡಿ ಎಕ್ಸ್ ಇಂಟಿಗ್ರೇಷನ್ ಆಫ್ ಎಸ್ ಇಂಟಿಗ್ರೇಟ್ ಟು ಸೈನ್ ಫೈವ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತಿದೆ ನಿಮಗೆ ಇಂಟಿಗ್ರೇಷನ್ ಆಫ್ ಸೈನ್ ಇಸ್ ಮೈನಸ್ ಕಾಸ್ ಫೈವ್ ಎಕ್ಸ್ ಡಿವೈಡೆಡ್ ಬೈ ಫೈವ್ ಮಾಡಿ ಇಂಟಿಗ್ರೇಷನ್ ಆಫ್ ಮೈನಸ್ ಎಕ್ಸ್ ಅಂತ ಬಂದಾಗ ಪ್ಲಸ್ Minus cos minus x divided by minus 1 plus c. But minus 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 plus agate plus cos x agate. So final answer is 1 by 10 times cos 5x minus minus plus so plus minus agate. So minus cos x divided by 2 plus c. See whether everyone understood this part. ನೋಡಿ ಅರ್ಥ ಆಯ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಗೊತ್ತಲ್ವಾ ಇಂಟಿಗ್ರೇಷನ್ ಆಫ್ ಸೈನ್ ಬಂದ್ಬಿಟ್ಟು ಮೈನಸ್ ಇದು ಮೈನಸ್ ಸೈನ್ ಎಕ್ಸ್ ಬರಿಯೋದು ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಸ್ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ ಬಟ್ ಡಿವೈಡ್ ಬೈ ಮೈನಸ್ ಇಲ್ಲಾಂದ್ರೆ ಇಲ್ಲೇ ನೀವು ಇದು ಬರಿಯೋಗ್ಲೇ ಮೈನಸ್ ಮೈನಸ್ ಸೈನ್ ಎಕ್ಸ್ ಬರೆದ್ರೆ ಇಂಟಿಗ್ರೇಷನ್ ಆಫ್ ಮೈನಸ್ ಸೈನ್ ಇಲ್ಲಿ ಮೈನಸ್ ಕಾಸ್ ಮೈನಸ್ ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ ಸೊ ಸೊ ದಿಸ್ ಬಿಕಮ್ಸ್ ಪ್ಲಸ್ ನೋಡಿ ಅರ್ಥ ಆಯಿತಾ ಮೈನಸ್ ಸೈನ್ ಎಕ್ಸ್ ಇಂಟಿಗ್ರೇಷನ್ ಆಫ್ ಸೈನ್ ಈಸ್ ನಥಿಂಗ್ ಬಟ್ ಮೈನಸ್ ಕಾಸ್ ಎಕ್ಸ್ ಬಟ್ ಆಲ್ರೆಡಿ ಮೈನಸ್ ಇದ್ದಾಗ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಸೊ ಇದು ಪ್ಲಸ್ ಕಾಸ್ ಎಕ್ಸ್ ಬೈ ಟೂ ಆಗುತ್ತೆ ನೋಡಿ ಎಲ್ರಿಗೂ ಅರ್ಥ ಆಯ್ತಾ ಇದು ಲಾಸ್ಟ್ ಪ್ರಾಬ್ಲಮ್ ನಿಮಗೆ ಸೊ ಫೈನಲ್ ಆ್ಯನ್ಸರ್ ಮೈನಸ್ ಒನ್ ಬೈ ಟೆನ್ ಸೊ ಇದು ಸಾರಿ ಇಲ್ಲೊಂದು ಮೈನಸ್ ಸೇರಿಸ್ಬೇಕಲ್ವಾ ನೋಡಿ ಅರ್ಥ ಆಯ್ತು ಏನು ಮಾಡಿದ್ವಿ ನಾವು ಈ ಫಾರ್ಮುಲಾನ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡ್ತೀವಿ ಈ ಥರ ಕ್ವಶನ್ಸು ಏನೇ ಬಂದರೂ ಕೂಡ ಒಂದು ಮೂರು ನಾಲ್ಕು ಕ್ವೆಶನ್ಸ್ ಇದೆ ಸೈನ್ ಸೈನ್ ಅಂತ ಈ ಥರ ಪ್ರಾಡಕ್ಟ್ ಬಂದಾಗ ನೋಡಿ ನಮ್ಮಲ್ಲಿ ಪ್ರಾಡಕ್ಟ್ ರೂಲ್ ಅಂತ ಏನೂ ಇಲ್ಲ ಈ ಥರ ಕ್ಲಬ್ ಮಾಡ್ಕೊಳ್ಬೇಕು ಈ ಥರ ಫಾರ್ಮುಲಾ ಯೂಸ್ ಮಾಡಿ ಕ್ಲಬ್ ಮಾಡ್ಕೋಬೇಕು ಕ್ಲಬ್ ಮಾಡಿ ಸೈನ್ ಇಂಟಿಗ್ರೇಷನ್ ಗೊತ್ತು ಸೈನ್ ಇಂಟಿಗ್ರೇಷನ್ ಗೊತ್ತು ಸೊ ಸೈನ್ ಇಂಟಿಗ್ರೇಷನ್ ಈಸಿ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಈಸ್ ಅಪಿಯರ್ಡ್ ಮೆನಿ ಟೈಮ್ಸ್ ಇ ಟು ದ ಪವರ್ ಆಫ್ ಎಕ್ಸ್ ಮತ್ತು ಫಂಕ್ಷನ್ ಪ್ಲಸ್ ಡಿರೈವೇಟಿವ್ ಇದ್ದಾಗ ಡಿ ಎಕ್ಸ್ ಇದ್ದಾಗ ಆನ್ಸರ್ ಈಸ್ ಇ ಟು ದ ಪವರ್ ಆಫ್ ಎಕ್ಸ್ ಇನ್ ಟು ದ ಫಂಕ್ಷನ್ ಪ್ಲಸ್ ಸಿ ಸೊ ನೀವು ಐಡೆಂಟಿಫೈ ಮಾಡಬೇಕಾಗಿರೋದೇನಂದರೆ ಫಂಕ್ಷನ್ ಯಾವುದು ಡಿಫ್ರೆನ್ಸೇಷನ್ ಯಾವುದು ನೋಡ್ಕೋಬೇಕು ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿದೆ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಸಿಕೆಂಟ್ ಎಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಸಿಕೆಂಟ್ ಎಕ್ಸ್ ಪ್ಲಸ್ ಸಿಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಡಿ ಎಕ್ಸ್ ಇಲ್ಲಿ ಕ್ಲಿಯರಾಗಿ ಗೊತ್ತು ಇದು ಫಂಕ್ಷನು ಇದು ಡಿರೈವೆಟಿವ್ ಸೊ ಫೈನಲ್ ಆನ್ಸರ್ ಈಸ್ ಇ ಟು ದ ಪವರ್ ಆಫ್ ಎಕ್ಸ್ ಇಂಟು ಸಿಕೆಂಟ್ ಎಕ್ಸ್ ಪ್ಲಸ್ ಸಿ ಸೊ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಇಟ್ ಆಸ್ ಬಿನ್ ಆಸ್ ಫಾರ್ ಒನ್ ಮಾರ್ಕ್ಸ್ ಇಟ್ ಎಸ್ ಬಿನ್ ಆಸ್ ಫಾರ್ ಟೂ ಮಾರ್ಕ್ಸ್ ಇಟ್ ಇಸ್ ಆಲ್ಸೋ ಬಿನ್ ಆಸ್ ಫಾರ್ ತ್ರೀ ಮಾರ್ಕ್ಸ್ ಒಂದೊಂದು ಪೇಪರಲ್ಲಿ ಥರ ಕೇಳಿದರೆ ಒನ್ ಮಾರ್ಕಿಗೂ ಕೇಳಿದ್ದಾರೆ ಈ ಕ್ವೆಷನ್ನ ಇದ್ರ ಬೇಸ್ಡ್ ಮೇಲೆ ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಪ್ರತಿ ವರ್ಷ ಮಿಸ್ ಆಗಿದರೆ ಈ ಕ್ವಶನ್ಸ್ ಬರ್ತಾನೆ ಇದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೋದು ಏನು ಎಕ್ಸ್ಪೋನೆನ್ಷಿಯಲ್ ಬಂದು ಒಂದು ಫಂಕ್ಷನ್ ಬಂದು ಅದರ ಡಿರವೆಟಿವ್ ಇದೆ ಅಂತಂದರೆ ನೀವು ಆನ್ಸರ್ ಯಾವಾಗಲೂ ಎಕ್ಸ್ಪೊನೆನ್ಷಿಯಲ್ ಇಂಟು ಫಂಕ್ಷನ್ ಬರಿಬೇಕಾಗುತ್ತೆ ಸೊ ಇಲ್ಲಿ ಈ ಟು ಪರ್ ಆಫ್ ಎಕ್ಸ್ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಒನ್ ಪ್ಲಸ್ ಟ್ಯಾನ್ ಎಕ್ಸ್ ಇದ್ದಾಗ ಏನು ಬರುತ್ತೆ ಸಿಕೆಂಡ್ ಎಕ್ಸ್ನ ಮಡಿಮೆ ಮಾಡ್ಕೊಳ್ತೀರಾ ಸೀಕೆಂಟ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಮಾಡ್ಕೊಳ್ತೀರಾ ಸೊ ಇಂಟಿಗ್ರೇಷನ್ ಆಫ್ ಇಲ್ಲಿ ಫಂಕ್ಷನ್ ಯಾವುದು ಅಂತ ಐನ್ಫೈ ಮಾಡ್ಕೋಬೇಕು ನೀವು ಇಂಪಾರ್ಟೆಂಟ್ ಏನು ಅಂತಂದರೆ ಫಂಕ್ಷನ್ ಯಾವುದು ಅಂತ ನೀವು ಐನ್ಫೈ ಮಾಡ್ಕೊಂಡ್ರೆ ಇಲ್ಲಿ ಫಂಕ್ಷನ್ ಯಾವುದು ಅದ್ರ ಡಿರೈವಿಟಿವ್ ಯಾವುದು ನೋಡ್ಕೊಂಡ್ರೆ ಈ ಟು ದ ಪವರ್ ಆಫ್ ಎಕ್ಸ್ ಇನ್ ಟು ದ ಫಂಕ್ಷನ್ ಬರೆದ್ರೆ ಸಾಕು ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಫೈನ್ ಇಲ್ಲಿ ನೋಡಿ ಕ್ಲಿಯರಾಗಿ ಎಫ್ ಇದೆ ಇಲ್ಲಿ ಎಫ್ ಡ್ಯಾಶ್ ಇದೆ ಫೈನ್ ಆನ್ಸರ್ ನಾನು ಕ್ಲೀನಾಗಿ ಬರೆದು ಬಿಡ್ಬೋದು ಯಾವುದು ಫಂಕ್ಷನ್ ಇ ಟು ದ ಪವರ್ ಆಫ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ನೋಡಿ ಸಿಂಪಲ್ ಟೂ ಮಾರ್ಕ್ಸ್ ಕ್ವಶನ್ ಇದು ನೀವು ಫಾರ್ಮುಲಾ ಬರಬೇಕು ನೋಡಿ ಏನಿಲ್ಲಪ್ಪ ನಾನು ಈ ಫಾರ್ಮುಲಾ ಯೂಸ್ ಮಾಡಿದ್ದೀನಿ ಎಫ್ ಆಫ್ ಎಕ್ ಎಫ್ ಎಫ್ ಆಫ್ ಎಕ್ಸು ಪ್ಲಸ್ ಅದ್ರ ಡಿರೈವೇಟಿವ್ ಪಕ್ಕದಲ್ಲೇ ಇದೆ ಸೊ ಆನ್ಸರ್ ಯಾವಾಗಲೂ ಇಟ್ ದ ಪರ್ ಆಫ್ ಎಕ್ಸು ಎಫ್ ಆಫ್ ಎಕ್ಸು ಪ್ಲಸ್ ಸಿ ಇಲ್ಲಿ ಫಂಕ್ಷನ್ ಒನ್ ಬೈ ಎಕ್ಸ್ ಫಂಕ್ಷನು ಯಾಕೆಂದರೆ ಒನ್ ಬೈ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಒನ್ ಬೈ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ ಮೈನಸ್ ಒನ್ ಬೈ ಎಕ್ಸ್ ಸ್ಕ್ವೇರ್ ಬರುತ್ತೆ ನೋಡಿ ಅರ್ಥ ಆಯ್ತಾ ನೆಕ್ಸ್ಟ್ ಕ್ವೆಶನ್ ನೋಡೋಣ ನಾವು ಎಕ್ಸ್ ಮೈನಸ್ ತ್ರೀ ಡಿವೈಡ್ ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಕ್ಯೂಬ್ ಎಕ್ಸ್ ಮೈನಸ್ ತ್ರೀ ಅಂತಂದರೆ ನೀವು ಎಕ್ಸ್ ಮೈನಸ್ ಒನ್ ಬರಿಬೋದು ಮೈನಸ್ ಟು ಬರಿಬೋದು ಎಕ್ಸ್ ಮೈನಸ್ ಒನ್ ಹೋಲ್ ಕ್ಯೂಬ್ ಎಕ್ಸ್ ಮೈನಸ್ ಒನ್ ಹೋಲ್ ಕ್ಯೂಬ್ ಹೋಲ್ ಇ ಟು ದ ಪವರ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಡಿ ಎಕ್ಸ್ ನೋಡಿ ಏನು ಮಾಡಿದೆ ಮೈನಸ್ ತ್ರೀ ಇರೋದನ್ನ ಮೈನಸ್ ಒನ್ ಮೈನಸ್ ಟು ಅಂದ್ಬಾರ್ದೆ ಇಲ್ಲಿ ಒಂದು ಟರ್ಮ್ ಕ್ಯಾನ್ಸಲ್ ಆಗಿ ಇಲ್ಲಿ ಸ್ಕ್ವಯರ್ ಆಗುತ್ತೆ ಸೊ ಏನು ಉಳಿತು ಐ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವಯರ್ ಮೈನಸ್ ಟೂ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಕ್ಯೂಬ್ ಇ ಟು ದ ಪವರ್ ಆಫ್ ಎಕ್ಸ್ ಡಿ ಎಕ್ಸ್ ಸೊ ನೀವು ಇಲ್ಲಿ ಸೂಕ್ಷ್ಮ ಎಕ್ಸ್ಕ್ಯೂಸ್ ಮೀ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗಿರೋದೇನಂತಂದರೆ ಇದು ಫಂಕ್ಷನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡಿ ಇದು ಬಂದೇ ಬರುತ್ತೆ ಸೊ ಆ ಕಾರಣಕ್ಕೆ ನಾನು ಡೈರೆಕ್ಟಾಗಿ ಇ ಟು ದ ಪವರ್ ಆಫ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ಸಿ ದಿಸ್ ಇಸ್ ಯುವರ್ ಆನ್ಸರ್ ಸಿ ವೆದರ್ ವೆರಿ ಡಿಸ್ಟ್ಯೂಟ್ ಗೊತ್ತಾಯ್ತಲ್ವಾ ಇದು ಫಂಕ್ಷನ್ ಖಂಡಿತ ಇದು ಫಂಕ್ಷನ್ ಆಗುತ್ತೆ ಇದು ಅದರ ಡಿರೈವೇಟಿವ್ ಫೈನ್ ನೆಕ್ಸ್ಟ್ ಕ್ವೆಶನ್ಗೆ ಹೋಣ ನಾವು ಇದು ಕೂಡ ಅಷ್ಟೇ ನೀವೇನು ಮಾಡಬೇಕಾಗತ್ತೆ ಐ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಎಕ್ಸ್ ಸೇರಿಸಿದ್ದೀರಾ ಓಕೆ ಪ್ಲಸ್ ಎಕ್ಸ್ ಸೇರಿಸಿದ್ದೀರಾ ಮೈನಸ್ ಒನ್ ಮಾಡ್ಕೊಳ್ಳೋಣ ಸೊ ಡಿವೈಡ್ ಬೈ ಒನ್ ಪ್ಲಸ್ ಎಕ್ಸ್ ಹೋಲ್ ಸ್ಕ್ವಯರ್ ಇಲ್ಲಿ ಒನ್ ಪ್ಲಸ್ ಎಕ್ಸ್ ಹೋಲ್ ಸ್ಕ್ವಯರ್ ಹೋಲ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇಲ್ಲೊಂದು ಟರ್ಮ್ ಕ್ಯಾನ್ಸಲ್ ಮಾಡ್ತೀರಾ ಇಲ್ಲಿ ಒಂದು ಇಲ್ಲೊಂದು ಸೊ ಏನು ಉಳಿತು ಒನ್ ಡಿವೈಡ್ ಬೈ ಒನ್ ಪ್ಲಸ್ ಎಕ್ಸ್ ಮೈನಸ್ ಒನ್ ಡಿವೈಡ್ ಬೈ ಒನ್ ಪ್ಲಸ್ ಎಕ್ಸ್ ಹೋಲ್ ಸ್ಕ್ವಯರು ಡಿ ಎಕ್ಸ್ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಇದು ಫಂಕ್ಷನ್ನು ಇದು ಡಿರವೇಟಿವ್ ಸೊ ಫೈನಲ್ ಆ್ಯನ್ಸರ್ ಇಲ್ಲಿ ಇ ಟು ದ ಪವರ್ ಆಫ್ ಎಕ್ಸ್ ಮಿಸ್ ಮಾಡಿದ್ದೀನಿ ಎಲ್ಲದರಲ್ಲೂ ಈ ಟು ದ ಪವರ್ ಆಫ್ ಎಕ್ಸ್ ಮಿಸ್ ಮಾಡಿದ್ದೀನಿ ಸೊ ಫೈನಲ್ ಆ್ಯನ್ಸರು ಇಟ್ ಪರ್ ಆಫ್ ಎಕ್ಸ್ ಬರೀರಿ ಫಂಕ್ಷನ್ ಯಾವುದೋ ಒನ್ ಪ್ಲಸ್ ಒನ್ ಬೈ ಎಕ್ಸ್ ಪ್ಲಸ್ ಸಿ ಫೈನ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗಣ ಸೊ ಈಸಿ ಇದೆ ಇದು ಸೊ ಯಾಕೆ ಪ್ಲಸ್ ಒನ್ನು ಮತ್ತು ಮೈನಸ್ ಒನ್ ಯಾಕೆ ಸೇರಿಸ್ಕೊಳ್ತೀನಿ ಅಂತಂದರೆ ಇದು ಯಾವಾಗಲೂ ಒಂದು ತಿಳ್ಕೊಳ್ಳಿ ಒನ್ ಬೈ ಎಕ್ಸನ್ನು ಯಾವಾಗಲೂ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಒನ್ ಬೈ ಎಕ್ಸ್ ಸ್ಕ್ವೈರ್ ಬರುತ್ತೆ ಆ ಫಾರ್ಮೆಟ್ಗೆ ಬರ್ಸ್ಕೋಬೇಕು ಅಷ್ಟೇ ಇಲ್ಲಿ ಒನ್ ಡಿವೈಡ್ ಬೈ ಒನ್ ಪ್ಲಸ್ ಎಕ್ಸ್ ಇದೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಒನ್ ಡಿವೈಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಬರುತ್ತೆ ಇದು ಫಂಕ್ಷನು ಇದ್ರ ಡಿಫ್ರೆನ್ಸಿಯೇಷನು ಆ ಥರ ಫಾರ್ಮೆಟಲ್ಲಿ ಇದನ್ನು ಬರಿತಾ ಇದ್ದೀನಿ ಅಷ್ಟೇ ಇದನ್ನು ಸೊ ತುಂಬ ಈಸಿಯಾಗಿ ಸಾಲ್ವ್ ಆಗುವಂಥ ಕ್ವೆಶನ್ಸ್ ಇವೆಲ್ಲ ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಇದು ಫಸ್ಟ್ ಫಂಕ್ಷನ್ ನಿಮ್ಗೆ ಗೊತ್ತಿದೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಬಂದಾಗ ಫಸ್ಟ್ ಇಂಟು ಸೆಕೆಂಡ್ ಸೊ ಸೆಫ್ಟ್ ಬಂದಾಗ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಬರೀರಿ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ದೊಡ್ಡ ಇಂಟಿಗ್ರಲ್ಲು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇದು ರೂಲು ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಅಲ್ವಾ ಸೊ ಈಗ ಐ ಕೊಟ್ಟಿದ್ದಾನೆ ಸೊ ಫಸ್ಟ್ ಫಂಕ್ಷನ್ನು ನೀವು ತೊಗೊಳ್ಬೇಕಾಗಿರುವಾಗ ಲಾಗದಮ್ ಇನ್ವರ್ಸ್ ಟ್ರಿಗ್ನೊಮೆಟ್ರಿ ಆಲ್ಜಿಬ್ರಿಕ್ ಟ್ರಿಗ್ನಾಮೆಟ್ರಿ ಆ್ಯಂಡ್ ಎಕ್ಸ್ಪೊನೆನ್ಷಿಯಲ್ ಇದು ರೂಲ್ ತೊಗೊಳ್ಬೇಕು ಅಂತ ಹೇಳುತ್ತೆ ಸೊ ಎಕ್ಸನ್ನು ನೀವು ಫಸ್ಟ್ ಫಂಕ್ಷನ್ ಅಂತ ತೊಗೊಳ್ಳಿ ಇದು ಸೆಕೆಂಡ್ ಫಂಕ್ಷನ್ ಸೊ ಆ ಪ್ರಕಾರವಾಗಿ ಐ ಈಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಏನು ಎಕ್ಸ್ ಹಂಗೆ ಬರ್ಕೊಳ್ಳಿ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಏನು ಟ್ಯಾನ್ ಎಕ್ಸ್ ಬರದೆ ಮೈನಸ್ ಬಿಗ್ ಇಂಟಗ್ರಲ್ಟ್ ಈ ಟ್ಯಾನ್ ಎಕ್ಸ್ನ ಕಡೆ ಹಾಕೊಳ್ಳಿ ಡಿಫ್ರೆನ್ಸೇಷನ್ ಆಫ್ ಎಕ್ಸ್ ಏನೋ ಒನ್ ಬರುತ್ತೆ ಡಿ ಎಕ್ಸ್ ನಾವು ಎಕ್ಸ್ ಟ್ಯಾನ್ ಎಕ್ಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಇಸ್ ಲಾಗ್ ಮಾಡ್ ಸಿಂಟ್ ಎಕ್ಸ್ ಪ್ಲಸ್ ಸಿ ನೋಡಿ ಅರ್ಥ ಆಯಿತಾ ಒಂದು ನಿಮಿಷ ನಾನು ಇದು ಬೇಕಾದರೆ ನಿಮ್ಗೆ ಮಾರ್ಕರ್ ತಗೊಂಡು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇಲ್ಲಿ ನೋಡ್ಕೊಳ್ಳಿ ಫಸ್ಟ್ ಫಂಕ್ಷನು ಸೆಕೆಂಡ್ ಫಂಕ್ಷನು ಫಸ್ಟ್ ಫಂಕ್ಷನ್ ಹಾಗೆ ಬರ್ಕೊಳ್ತೀನಿ ಸೆಕೆಂಡ್ ಫಂಕ್ಷನ್ನ ಇಂಟಗ್ರೇಟ್ ಮಾಡಿ ಸೆಕೆಂಡ್ ಸ್ಕ್ವೇರ್ನ ಇಂಟಿಗ್ರೇಟ್ ಮಾಡಿದ್ರೆ ಟ್ಯಾನ್ ಎಕ್ಸ್ ಬರುತ್ತೆ ಟ್ಯಾನ್ ಎಕ್ಸ್ ಬಂದಿರೋದನ್ನ ಒಳಗಡೆ ಕರ್ಕೊಳ್ಳಿ ಇಂಟಿಗ್ರೇಷನ್ ಒಳಗಡೆ ಕರ್ಕೊಳ್ಳಿ ಮತ್ತು ಎಕ್ಸನ್ನು ಏನು ಮಾಡಬೇಕು ಡಿಫ್ರೆನ್ಷಿಯೇಟ್ ಮಾಡಬೇಕು ಈಗ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಗೊತ್ತಿದೆ ಮ ಲಾಗ್ ಸಿಕೆಂಡ್ ಎಕ್ಸ್ ಬರಿಬೋದು ನೋಡಿ ಅರ್ಥ ಆಯ್ತಾ ಎಲ್ರಿಗೂ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸು ಸಿಂಪಲ್ ಕ್ವಶನ್ಸು ಬರೀ ಎರಡು ಲೈನಲ್ಲಿ ಬರೋವಂಥ ಕ್ವೆಶನ್ಸ್ನ ಕೊಟ್ಟಿರ್ತಾರೆ ಸೊ ಈಸಿ ಇದೆ ಇದು ರೂಲ್ ಗೊತ್ತಿರಬೇಕು ಫಸ್ಟ್ ಫಂಕ್ಷನ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಬಂದಿರೋ ಆನ್ಸರ್ನ ಒಳಗಡೆ ಕರ್ಕೊಳ್ಳಿ ಡಿಫ್ರೆನ್ಸೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಸಾರಿ ಸಿ ಡಿಫ್ರೆನ್ಸೇಷನ್ ಆಫ್ ಫಸ್ಟ್ ಫಂಕ್ಷನ್ ಇದು ರೂಲ್ ಅದೇ ಲಾಗ್ ಎಕ್ಸು ಈಗ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸು ನಿಮ್ಗೆ ಆನ್ಸರ್ ನಿಮ್ಗೆ ಗೊತ್ತಿದೆ ಲಾಗ್ ಎಕ್ ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ ಅಲ್ವಾ ಸೊ ಈಗ ಏನು ಮಾಡ್ತೀರಾ ಒನ್ ಇಂಟು ಲಾಗ್ ಎಕ್ಸ್ ಅಂತ ಬರ್ಕೊಳ್ಳಿ ಸಾರಿ ಇಂಟು ಒನ್ डीएक्स दिसज फस्ट फ लगेक्स इज फस्ट फंक्षन वन इस देकेंड फो ला एक्स आगे बरको इंटिग्रेशन आफ् एक्सेन सारी वनो एक्स बरती इंटग्रल एक्सनोलगे कर्कली एक्स लग्स डिफ्रेनशियेटी वन बै एक्सक्स एक्सएक्सेट कैनस एक्स लॉग एक्स इक्स्ट बर्क लगेक्सन ಇಂಡಿಕೇಶನ್ ನೇ ಗೊತ್ತು ನಿಮಗೆ ಎಕ್ಸ್ ಪ್ಲಸ್ ಸಿ ದಿಸ್ ಇಸ್ ಯುವರ್ ಐ ನೋಡಿ ಅರ್ಥ ಆಯಿತಾ ನೋಡಿ ನಾವೇನು ಮಾಡಿದ್ದೀನಿ ಇಲ್ಲಿ ಏನು ಮಾಡಿದ್ದೀನಿ ಕೇಳಿಸ್ಕೊಳ್ಳಿ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಅಂದರೆ ಫಸ್ಟ್ ಫಂಕ್ಷನ್ ಹಾಗೆ ಬರೆದಿದ್ದೀನಿ ಸೆಕೆಂಡ್ ಫಂಕ್ಷನ್ನ ಇಂಟಿಗ್ರೇಟ್ ಮಾಡಿದ್ದೀನಿ ಇಂಟಿಗ್ರೇಟ್ ಮಾಡಿರೋ ವ್ಯಾಲ್ಯೂನ ಒಳಗಡೆ ತೊಗೊಳ್ಳಿ ಫಸ್ಟ್ ಫಂಕ್ಷನ್ ಏನಿದೆ ಲಾಗೆಕ್ಸ್ ಲಾಗೆಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ದೀನಿ ಲಾಗೆಕ್ಸ್ನ ಡಿಫರೆನ್ಷಿಟ್ ಮಾಡಿದೆ ಒನ್ ಬೈ ಎಕ್ಸ್ ಬರುತ್ತೆ ದೀಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ರೂಲ್ ರೂಲ್ ಇದು ಆ ರೂಲ್ನ ಉಪಯೋಗಿಸ್ತಾ ಇದ್ದೀನಿ ಸೊ ಇಲ್ಲೂ ಅಷ್ಟೇ ಎಕ್ಸ್ಕ್ವಯರು ಮತ್ತು ಲಾಗೆಕ್ಸ್ ಲಾಗೆಕ್ಸ್ನ ಫಸ್ಟ್ ಫಂಕ್ಷನ್ ತೊಗೊಳ್ಳಿ ಎಕ್ಸ್ ಸ್ಕ್ವಯರ್ನ ಸೆಕೆಂಡ್ ಫಂಕ್ಷನ್ ತೊಗೊಳ್ಳಿ ಸೊ ರೂಲ್ ಪ್ರಕಾರ ರೂಲ್ ಏನು ಹೇಳುತ್ತೆ ಫಸ್ಟ್ ಫಂಕ್ಷನ್ ಆಗೇ ಬರ್ಕೊಳ್ಳಿ ಸೆಕೆಂಡ್ ಫಂಕ್ಷನ್ನ ಇಂಟಿಗ್ರೇಟ್ ಮಾಡ್ಕೊಳ್ಳಿ ಮೈನಸ್ ಇವ್ರನ್ನ ಒಳಗಡೆ ಕರ್ಕೋಬೇಕು ಲಾಗ್ ಎಕ್ಸ್ನ ಡಿಫೆನ್ಷಿಯೇಟ್ ಮಾಡಿ ಇಂಟು ಡಿ ಎಕ್ಸ್ ಎಕ್ಸ್ ಇಲ್ಲಿ ಎಕ್ಸ್ ಸ್ಕ್ವಯರ್ ಸೊ ಫೈನ್ ಅಷ್ಟೇ ಮುಗೀತು ಎಕ್ಸ್ ಕ್ಯೂ ಬೈ ತ್ರೀ ಸೊ ತುಂಬ ಲಾಂಗ್ ಲೆಂತಿ ಪ್ರಾ ಬಹಳಷ್ಟು ಪ್ರಾಬ್ಲಮ್ಸ್ ಮಾಡಿದ್ವಿ ಸೊ ಒನ್ ಬೈ ತ್ರೀ ಹಾಗೆ ಇಲ್ಲಿ ಎಕ್ಸ್ ಸ್ಕ್ವಯರ್ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಕ್ಯೂ ಬೈ ತ್ರೀ ಬರುತ್ತಲ್ವಾ ಆಲ್ರೆಡಿ ತ್ರೀ ಇರೋದರಿಂದ ಎಕ್ಸ್ ಕ್ಯೂ ಬೈ ನೈನ್ ಪ್ಲಸ್ ಸಿ ಎಕ್ಸ್ ಎಕ್ಸ್ವಯರ್ನ ಇಂಟ್ರೇಟ್ ಮಾಡಿ ಎಕ್ಸ್ಕ್ವಯರ್ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಕ್ಯೂ ಬೈ ತ್ರೀ ಬರುತ್ತೆ ಆಲ್ರೆಡಿ ತ್ರೀ ಅಂದರೆ ಬಂದು ನೈನ್ ಸೇರಿಕೊಳ್ಳುತ್ತೆ ಸೊ ಫೈನ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡುವಂಥದ್ದು ಎಕ್ಸ್ಕ್ವಯರ್ ಲಾಗ್ ಎಕ್ಸ್ ಜೂನ್ ಜುಲೈ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನೋಡಿ ಅರ್ಥ ಆಯ್ತಾ ಫೈನ್ ಇದು ಅಸೈನ್ಮೆಂಟು ದಯವಿಟ್ಟು ಮಾಡಿ ಇದು ತುಂಬ ಲಾಂಗ್ ವಿಡಿಯೋ ಆಯಿತು ನಿಧಾನಕ್ಕೆ ನಿಧಾನ ನಿಧಾನ ಸ್ವಲ್ಪ ಸ್ವಲ್ಪ ಮೂರು ಪಾರ್ಟ್ ಇದೆ ಒಂದು ಸಬ್ಸ್ಟ್ಯೂಷನ್ನು ಒಂದು ಟ್ರಿಗ್ನೊಮೆಟ್ರಿ ಒಂದು ಈ ಟು ದ ಪವರ್ ಆಫ್ ಎಕ್ಸು ಎಫ್ ಆಫ್ ಎಕ್ಸ್ ಅನ್ನೋ ಕಾನ್ಸೆಪ್ಟು ಲಾಸ್ಟ್ನಿದು ಬೈ ಪಾರ್ಟ್ಸ್ ಫಸ್ಟು ಸಬ್ಟ್ಯೂಷನ್ ಮುಗಿಸ್ಕೊಳ್ಳಿ ಆಮೇಲೆ ಟ್ರಿಗ್ನೊಮೆಟ್ರಿ ಮುಗಿಸ್ಕೊಳ್ಳಿ ಆಮೇಲೆ ಈಟು ದ ಪವರ್ ಆಫ್ ಎಕ್ಸ್ ಇದು ಮಾಡ್ಕೊಳ್ಳಿ ಆಮೇಲೆ ಬೈ ಪಾರ್ಟ್ಸ್ ಮಾಡ್ಕೊಳ್ಳಿ ನಾಲ್ಕು ವರ್ಷನಲ್ಲಿ ನೀವು ನೋಡ್ತಾ ಹೋಗ್ಬೋದು ಈ ಪ್ರಾಬ್ಲಮ್ಸ್ ಅಸೈನ್ಮೆಂಟ್ನ ದಯವಿಟ್ಟು ಮಾಡಿ ನೀವು ಮಾಡಿದ್ರೆ ನಿಮಗೆ ಇಂಟಿಗ್ರೇಷನ್ ಕ್ಲಿಯರಾಗಿ ಅರ್ಥ ಆಗಿದೆ ನಾನು ಟೂ ಮಾರ್ಕ್ಸ್ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡೋದಕ್ಕೆ ಮಾಸ್ಟರ್ ಮಾಡಿದ್ದೀರ ಅಂತ ಗೊತ್ತಾಗುತ್ತೆ ಫೈನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಫಾರ್ ಫಾರ್ ಸೋ ಲಾಂಗ್ ಟೈಮ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ ಮತ್ತು ಲೈಕ್ ಬಟನ್ನ ಪ್ರೆಸ್ ಮಾಡಿ ನಿಮಗೆ ಇಷ್ಟ ಆಗಿದ್ದಿದ್ರೆ ಥ್ಯಾಂಕ್ ಯು ಸೋ ಮಚ್